ॐ श्री गणेशाय नमः ॐ श्री गुरुभ्यो नमः प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्धमातेति षष्ठं कात्यायिनीति च सप्तम कालरात्री च चा, महागौरी चाष्टम नवमं सित्री च नवदुर्गा प्रकर्ति या देवी सर्वूतेषु मातृपेण संस्था नमस्त 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 नमो नम नम सूर्याय चंद्रय मंगलाबुदा च ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಈ ನವರಾತ್ರಿ ಪರ್ವಕಾಲದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ವಾರದಲ್ಲಿ ಬರತಕ್ಕಂತಹ ಈ ದಸರಾ ಹಬ್ಬದ ವಿಜಯದಶಮಿಯ ಪರ್ವಕಾಲದ ಹಾರ್ದಿಕ ಶುಭಾಶಯಗಳನ್ನು ಕೊರತಾ ಆ ನವಶಕ್ತಿಯರ ಒಂದು ಅನುಗ್ರಹ ಹಾಗೂ ಆ ಒಂದು ತಾಯಿ ಮಾತೆ ದುರ್ಗಾಪರಮೇಶ್ವರ್ ಅಥವಾ ಚಾಮುಂಡೇಶ್ವರಿ ಮಾತೆಯ ಅನುಗ್ರಹ ನಮಗೆಲ್ಲರಿಗೂ ಆಯುರ್ವರ್ಗಿ ಜಯ ಲಾಭ ಸಿದ್ಧಿಗಳನ್ನು ಕೊಡುತ್ತಾ ಕಾಪಾಡಲೆಂದು ಆ ಮಹಾಮಾತೆಯಲ್ಲಿ ಬಡ್ಕೊಳ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಅಕ್ಟೋಬರ್ ಆರು ಭಾನುವಾರದಿಂದ ಅಕ್ಟೋಬರ್ ಹನ್ನೆರಡು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕನ ಮಾಡೋಣ ಮೊದಲು ಈ ವಾರದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಕ್ಟೋಬರ್ ಆರು ಭಾನುವಾರ ಆ ನವರಾತ್ರಿಯ ಪರ್ವಕಾಲದ ನಾಲ್ಕನೇ ದಿನ ಆಶ್ವಿಜಯ ಶುಕ್ಲ ಚೌತಿ ಅಥವಾ ಚತುರ್ಥಿ ತಿಥಿ ಇದನ್ನು ವಿಶಾಖ ನಕ್ಷತ್ರ ಪ್ರೀತಿಯೋಗ ವಡೀಕರಣ ಇರುವಂಥ ದಿನ ಇದನ್ನು ವಿಶೇಷವಾಗಿ ಅಲ್ಲಿ ಕೂಷ್ಮಾಂಡ ಸ್ವರೂಪದ ಒಂದು ದೇವಿಯನ್ನು ಪೂಜೆ ಮಾಡ್ತೇವೆ ಆಗಲೇ ನಾನೊಂದು ಶ್ಲೋಕವನ್ನು ಹೇಳಿದೆ ನವದುರ್ಗೆಯರ ಒಂದು ಶ್ಲೋಕ ಪ್ರಥಮ ಶೈಲಾಪುತ್ರಿ ಐತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಡೈ ಐತಿ ಕೂಷ್ಮಾಂಡ ಐತಿ ಚತುರ್ಥಕಂ ಕೂಶ್ಮಾಂಡತಿ ಚತುರ್ಥಕಂ ಅಂದರೆ ನಾಲ್ಕನೇ ದಿನದಲ್ಲಿ ಅಲ್ಲಿ ಮಾತೆಯ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ ಭಾಳಷ್ಟು ಮನೆಗಳಲ್ಲಿ ಮನೆತನಗಳಲ್ಲಿ ಅನಾದಿ ಕಾಲದಿಂದ ಈ ನವರಾತ್ರಿಯಲ್ಲಿ ಅಮ್ನವರ ಪೂಜೆ ಮಾಡುವಂಥದ್ದು ವಿವಿಧ ರೀತಿಯ ಅವರವರ ಒಂದು ಕೆಲವರು ಕಲಶ ಇಟ್ಟು ಮಾಡ್ತಾರೆ ಕೆಲವರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಮಾಡ್ತಾರೆ ಕೆಲವರು ಬೇರೆ ಬೇರೆ ರೀತಿಯ ಚಿತ್ರಪಟಗಳನ್ನು ಇನ್ನಿತರವಾದ ಅವರ ಒಂದು ವಿಧಾನಗಳಿಂದ ಅಲ್ಲಿ ಅಮ್ನವರನ್ನು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ ಹಾಗಾಗಿ ಅಲ್ಲಿ ತಾಯಿಯ ಒಂದು ಆರಾಧನೆ ಮಾಡುವಂಥದ್ದು ಇನ್ನು ಕೆಲವರು ದೇವಾಲಯಗಳಲ್ಲಿ ಸಮೀಪ ಇರುವಂತಹ ದೇವಿಯ ದೇವಾಲಯಗಳಿಗೆ ಸಂದರ್ಶನ ಮಾಡಿ ಅಲ್ಲಿನೂ ನವರಾತ್ರಿ ಕಾಲದಲ್ಲಿ ಪೂಜೆ ಮಾಡುವಂಥದ್ದು ಹಾಗಾಗಿ ಈ ದಿನ ಒಂದು ಮಾತೆಯ ಆರಾಧನೆಗೆ ಸರ್ವಶ್ರೇಷ್ಠ ಕೂಶ್ಮಾಂಡ ಸ್ವರೂಪಿಣಿ ಒಂದು ದೇವಿಯ ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ ಇನ್ನು ಅಲ್ಲಿ ವಿಶೇಷವಾಗಿ ಇಲ್ಲಿ ಮಿಥುನ ಮತ್ತು ಮೇಷ ಮಿಥುನ ಮತ್ತು ವೃಶ್ಚಿಕ ರಾಶಿ ಇವರ ಇಂಥಗಳಿಗೆ ಈ ದಿನ ಭಾಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಇರುವಂಥ ದಿನ ಆಗಿರುತ್ತೆ ಇನ್ನು ಇನ್ನು ಏಳನೇ ತಾರೀಕು ಸೋಮವಾರ ಅಶ್ವಿ ಆಶ್ವಿಜ ಶುಕ್ಲ ಪಂಚಮಿ ಇದನ್ನು ಲಲಿತಾ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ಸ್ಕಂದ ಮಾತಾ ದೇವಿ ಸ್ಕಂದ ಮಾತಾ ಸ್ವರೂಪಿಣಿ ಅನ್ನೋ ಪೂಜೆ ಮಾಡುವಂಥದ್ದು ಹಾಗಾಗಿ ಪಂಚಮಂ ಸ್ಕಂದ ಮಾತೆ ಅಂತ ಹೇಳಿದ್ರೆ ಆ ಶ್ಲೋಕದಲ್ಲಿ ಹೇಳಿದಂತೆ ದಿನ ಆ ಸ್ಕಂದ ಅಥವಾ ಷಣ್ಮುಖನನ್ನು ಸ್ವ ಪಾ ಮಾಡುವಂತಹ ಮಾತೆ ಆ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಾತೆಯ ಸ್ವರೂಪದಲ್ಲಿ ಅಲ್ಲಿ ಆ ಕುಮಾರಸ್ವಾಮಿಯನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಇರುವಂತಹ ದೇವಿಯ ಸ್ವರೂಪವನ್ನು ಆ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ ಈ ದಿನ ಲಲಿತಾ ಪಂಚಮಿ ಆಗುವಂಥ ಸರ್ವಶ್ರೇಷ್ಠವಾದ ದಿನ ವಿಶೇಷವಾಗಿ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಒಂದು ಮಾಂಗಲ್ಯ ಸೌಭಾಗ್ಯಕ್ಕಾಗಿ ಜೊತೆಗೆ ಆರೋಗ್ಯ ಅಥವಾ ಇನ್ನಿತರ ಯಶಸ್ವಿ ಕೀರ್ತಿಗಳಿಗಾಗಿ ಈ ದಿನ ಎಲ್ಲರೂ ಗೃಹಿಣಿಯರು ತಮ್ಮ ಒಂದು ಸಾಧ್ಯವಾದಷ್ಟು ಯಾವುದೇ ರೀತಿಯ ದೇವಿಯ ಶ್ಲೋಕವನ್ನು ಮಂತ್ರವನ್ನು ಸ್ತೋತ್ರವನ್ನು ಹೇಳ್ಬೋದು ಅಥವಾ ದೇವಿಗೆ ಸಂಬಂಧಪಟ್ಟ ಹಾಡುಗಳು ಹಾಡನ್ನು ಹೇಳ್ಕೊಂಡು ಸಾಯಂಕಾಲದಲ್ಲಿ ಸೂರ್ಯಾಸ್ತದ ಬಳಿಕ ರಾತ್ರಿ ಅಂದರೆ ಇಲ್ಲಿ ಪ್ರತಿ ರಾತ್ರಿಗೂ ಒಂದೊಂದು ಮಹತ್ವ ಇದೆ ಹಾಗಾಗಿ ತಾಯಿಯ ಒಂದು ಆರಾಧನೆಯನ್ನು ಸಾಯಂಕಾಲದಲ್ಲಿ ಸೂರ್ಯಾಸ್ತದ ಬಳಿಕ ಮಾಡುವಂಥದ್ದು ಪದ್ಧತಿ ಹಾಗಾಗಿ ಸಾಯಂಕಾಲದಲ್ಲಿ ಅಲ್ಲಿ ದೀಪಗಳನ್ನು ಬೆಳೆಸ್ಕೊಂಡು ತಾಯಿಗೆ ಸಂಬಂಧಪಟ್ಟ ಯಾವುದೇ ಸ್ತೋತ್ರ ಲಲಿತಾ ಸಹಸ್ರ ನಮ್ಮ ಸ್ತೋತ್ರ ಲಲಿತಾ ಅಷ್ಟೋತ್ರ ಯಾಕಂದರೆ ಈ ದಿನ ಹೆಸರೇ ಲಲಿತಾ ಪಂಚಮಿ ಎಂಬ ಹೆಸರಿದೆ ಹಾಗಾಗಿ ಲಲಿತಾ ಸಹಸ್ರ ಲಲಿತಾ ಅಷ್ಟೋತ್ರ ನಮನೋ ಅಥವಾ ಇನ್ನಿತರ ಯಾವುದೇ ನಿಮಗೆ ಗೊತ್ತಿರುವಂಥ ಯಾವುದೇ ಅಮ್ಮನವರ ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡಿಕೊಂಡು ಅಮ್ಮನವರಿಗೆ ಆತನ ನಿಮ್ಮ ಕುಂಕುಮಾರ್ಚನೆಯು ಪುಷ್ಪ ಅಥವಾ ಪತ್ರ ಪುಷ್ಪ ಆರ್ಚನೆಯೋ ಮಾಡಿಕೊಂಡು ಅಲ್ಲಿ ದೀಪವನ್ನು ಬೆಳಗಿಸಿ ಆ ರೀತಿ ಬೆಳೆಸಿ ಅಮ್ಮನವರ ಒಂದು ಪ್ರಾರ್ಥನೆ ಮಾಡಿ ಬೆಳ್ಕೊಂಡ್ರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಲಲಿತಾ ಪಂಚಮಿಯ ಒಂದು ಶುಭ ದಿನ ಆಗಿರುತ್ತೆ ಇನ್ನು ಎಂಟನೇ ತಾರೀಕು ಮಂಗಳವಾರ ಆಶ್ವೀಜ ಶುಕ್ಲ ಷಷ್ಠಿ ತಿಥಿ ಅಲ್ಲಿ ವಿಶೇಷವಾಗಿ ತಾಯಿಯ ಒಂದು ಕಾತ್ಯಾಯಿನಿ ಸ್ವರೂಪವನ್ನು ಕಾತ್ಯಾಯಿನಿ ಕಾತ್ಯಾಯಿನೀತಿಯ ಕಾತ್ಯಾಯಿನಿ ಸ್ವರೂಪದಲ್ಲಿ ಆ ಮನನ್ನು ಆರಾಧನೆ ಮಾಡುವಂಥದ್ದು ಅಲ್ಲಿ ಪಂಚಮಿ ಹಾಗೂ ಉಪರಿ ಸೃಷ್ಟಿ ಇರುವ ಕಾರಣ ಷಷ್ಠಿಯ ಪೂಜೆಯನ್ನು ಇಂಧನ ಮಾಡುವಂಥದ್ದು ಇವತ್ತು ಜ್ಯೇಷ್ಠ ನಕ್ಷತ್ರ ಸೌಭಾಗ್ಯವಾಗಿ ಬಾಲೋಕರಣ ಇರುವಂಥದ್ದು ಈ ನವರಾತ್ರಿಯ ಮಂಗಳವಾರದಲ್ಲಿ ಬಂದಿರುವಂಥ ನವರಾತ್ರಿಯ ಮಂಗಳವಾರವು ಒಂದು ಸರಸ ನವರಾತ್ರಿ ಬರುವಂಥ ಮಂಗಳವಾರ ಮತ್ತು ಶುಕ್ರವಾರ ಬಂದಾಗ ಆ ಮಂಗಳವಾರ ಶುಕ್ರವಾರದ ವಿಶೇಷವಾಗಿ ಬಹಳಷ್ಟು ದೇವಿ ಆಯಲಗಳು ವಿಶೇಷ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ ಅಥವಾ ಮನೆಗಳಲ್ಲೂ ಸಹ ಹಾಗೆ ನವರಾತ್ರಿಯಲ್ಲಿ ಬರುವಂಥ ಮಂಗಳವಾರದಂದು ತಾಯಿ ಸರ್ವಮಂಗಲೇ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕ್ಕೆ ಗೌರಿ ನಾರಾಯಣಿ ನಮೋಸೆ ಅಂದರೆ ಆಕೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಸ್ವರೂಪಣಿ ಮೂರು ದಿನ ನವರಾತ್ರಿಯ ಮೂರು ದಿನ ಆತನ ಆಕೆಯನ್ನು ಮಹಾಲಕ್ಷ್ಮಿ ಸ್ವರೂಪದಲ್ಲೂ ಆಮೇಲೆ ಮಹಾ ಸರಸ್ವತಿ ಸ್ವರೂಪದಲ್ಲೂ ಆಮೇಲೆ ಮಹಾ ಗೌರಿ ಸ್ವರೂಪದಲ್ಲೂ ಪೂಜೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗಗಳಿರ್ತವೆ ಹಾಗಾಗಿ ಸರ್ವಮಂಗಲಯನ್ನು ಈ ದಿನ ಮಂಗಳವಾರವಾಗಿರೋ ಕಾರಣ ಆ ದೇವಿಗೆ ಸಂಬಂಧಪಟ್ಟ ಯಾವುದೇ ಆರಾಧನೆ ಭಕ್ತಿ ಮಾಡೋದಾಗಲಿ ಅಥವಾ ಸಮೀಪ ಇರುವ ಯಾವುದೇ ದೇವಿಯ ಆಲಯಗಳ ಸಂದರ್ಶನ ಮಾಡಿ ಅಲ್ಲಿ ನಿಮಗೆ ಇಷ್ಟವಾದಂಥ ಕುಂಕುಮಾರ್ಚನೆ ಅಷ್ಟೋತ್ತರ ಅರ್ಚನೆ ಯಾವುದೇ ಅರ್ಚನೆಗಳನ್ನು ಮಾಡುವಂಥದ್ದು ಸರ್ವಶ್ರೇಷ್ಠ ದಿನ ಆಗಿರುತ್ತೆ ಇನ್ನು ಒಂಬತ್ತನೇ ತಾರೀಕು ಬುಧವಾರ ಆ ದಿನ ಸ ವಿಶೇಷವಾಗಿ ಷಷ್ಠಿ ಉಪರಿ ಸಪ್ತಮಿ ತಿಥಿ ಆ ದಿನ ಈ ಸರಸ್ವತಿ ಪೂಜೆ ಆರಂಭ ಆಗುವಂಥ ದಿನ ಆಗಿರುತ್ತೆ ಅಂದರೆ ಮೂಲ ನಕ್ಷತ್ರ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಆರಂಭ ಮಾಡ್ತಾರೆ ಮೂರು ದಿನಗಳ ಕಾಲ ತೆಗೆಲ್ಲೊಂದು ಭಾಗದಲ್ಲಿ ನಾಲ್ಕು ದಿನಗಳ ಕಾಲ ಇಡುವಂಥ ಪದ್ಧತಿ ಇರುತ್ತೆ ಹಾಗಾಗಿ ಈ ದಿನ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪ್ರತಿಷ್ಠಾಪನೆ ಅಥವಾ ಪುಸ್ತಕ ಪೂಜೆ ಇಂದಿನಿಂದ ಆರಂಭ ಆಗುತ್ತೆ ಕೆಲವರು ಎರಡು ದಿನ ಕೆಲವರು ಒಂದು ದಿನ ಅಲ್ಲಿ ಮೂರು ದಿನ ಅವರವರು ಆಚರಿಸಿಕೊಂಡ ಪದ್ಧತಿಯಾಗಿ ಆ ಪುಸ್ತಕಗಳನ್ನು ಜೊತೆಗೆ ಸರಸ್ವತಿಯ ಚಿತ್ರಪಟದ ಸರಸ್ವತಿಯ ವಿಗ್ರಹವನ್ನು ಇಟ್ಕೊಂಡು ಆ ಒಂದು ವಿದ್ಯೆಗಾಗಿ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ಯಾರಿಗೆ ಒಂದು ವಿದ್ಯೆಗೆ ಸ್ವಲ್ಪ ಕೊರತೆ ಇದೆ ಅಥವಾ ವಿದ್ಯಾಭ್ಯಾಸಕ್ಕೆ ಆರಂಭ ಮಾಡಬೇಕಾಗಿದೆ ಈ ದಿನ ನೀವು ಸಾಯಂಕಾಲದಲ್ಲಿ ಸರಸ್ವತಿ ಪೂಜೆ ಮಾಡಿ ಅಂತಹ ಒಂದು ವಿದ್ಯೆಗಾಗಿ ಯಶಸ್ವಿಯಾಗಿ ಕೇಳ್ಕೊಳ್ಬೋದು ಅಥವಾ ಯಾರಿಗೆ ವಿದ್ಯೆಯಲ್ಲಿ ಹಿಂದುಳಿದಿದ್ದಾರೆ ಅಥವಾ ವಿದ್ಯೆಯಲ್ಲಿ ಕೆಲವರಿಗೆ ಸ್ವಲ್ಪ ಅಷ್ಟೊಂದು ಜ್ಞಾಪಕ ಶಕ್ತಿ ಕೊರತೆ ಇರುತ್ತೆ ಅಥವಾ ಅವರೊಂದು ಟ್ಯಾಲೆಂಟ್ನ ಕೊರತೆ ಇರುತ್ತೆ ಅಂತ ಈ ದಿನ ಅಂತ ಪೂಜೆ ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ ಸರಸ್ವತಿ ಆಹ್ವಾನ ಅಂತ ಹೇಳ್ತಾರೆ ಸರಸ್ವತಿ ಆಹ್ವಾನ ಅಂದ್ರೆ ಸರಸ್ವತಿಗೆ ಮೂಲ ನಕ್ಷತ್ರವು ಆಕೆ ಒಂದು ನಕ್ಷತ್ರವಾಗಿರೋದ್ರಿಂದ ಸಾಯಂಕಾಲ ಕಾಲದಲ್ಲಿ ಸರಸ್ವತಿ ಆಹ್ವಾನ ಮಾಡಿ ಪೂಜೆ ಮಾಡುತ್ತೆ ಇನ್ನು ಆ ನವದುರ್ಗೆಯಲ್ಲಿ ಈ ದಿನ ಕಾಲರಾತ್ರಿ ಸ್ವರೂಪಿಣಿಯನ್ನು ಪೂಜೆ ಮಾಡ್ತಾರೆ ಇನ್ನು ಆ ಒಂದು ಸಪ್ತಮಿಯ ಸಪ್ತಮಿ ಕಾಲರಾತ್ರಿ ಅಂದ್ರೆ ಕಾಲರಾತ್ರಿ ಸ್ವರೂಪನ ಈ ದಿನ ಪೂಜೆ ಮಾಡುವಂಥದ್ದು ಇಲ್ಲದೆ ಇಂದು ಒಂದು ಘಟನೆ ಜರುಗುತ್ತೆ ಒಂದು ಖಗೋಳದ ವಿದ್ಯಮಾನ ಅಲ್ಲಿ ಗುರುಗ್ರಹದ ಒಂದು ವಕ್ರಗತಿ ಇಂದ ಆಗುವಂಥದ್ದು ಈ ಗುರುಗ್ರಹಕ್ಕೆ ರುಜು ಮತ್ತು ವಕ್ರಗತಿ ಅನ್ನೋದು ಇರುತ್ತೆ ಹಾಗಾಗಿ ಗುರುಗ್ರಹಕ್ಕೆ ಇಂದಿನಿಂದ ವಕ್ರಗತಿ ಆರಂಭ ಆಗುತ್ತದೆ ಅದು ಸುಮಾರು ಮೂರು ತಿಂಗಳಿಗೆ ಹೆಚ್ಚು ಕಾಲ ಅಲ್ಲಿ ಗುರು ವಕ್ರವಾಗಿರ್ತಾನೆ ಹಾಗಾಗಿ ಆ ಗುರುವಿನ ವಕ್ರದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಆ ವಿಡಿಯೋನ ಭಾಳಷ್ಟು ಜನ ವೀಕ್ಷಿಸಿದ್ದಾರೆ ಯಾರೂ ವೀಕ್ಷಿಸಿಲ್ಲ ಆ ಗುರುವಿನ ವಕ್ರಗತಿಯ ವಿಡಿಯೋನ ವೀಕ್ಷಿಸಿಕೊಳ್ಳಿ ಅದರಲ್ಲಿ ಪ್ರತಿಯೊಂದು ರಾಶಿಯ ಮೇಲೆ ವಕ್ರಿ ಗುರುನ ಆಗುವಂಥ ಪರಿಣಾಮ ಜೊತೆಗೆ ಜಾಗತಿಕ ಪರಿಣಾಮ ಇವೆಲ್ಲ ಒಂದು ವಿಶ್ಲೇಷಣೆ ಮಾಡಲಾಗಿದೆ ಆ ಗುರುವಿನ ವಕ್ರಿ ಅನ್ನೋದು ಅದು ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತೆ ಜೊತೆಗೆ ಜಾಗತಿಕವಾಗಿ ಜಗತ್ತಿನ ಮೇಲೆ ಪರಿಣಾಮ ಬೀರುವಂಥ ಒಂದು ಅವಕಾಶ ಇರುತ್ತೆ ಹಾಗಾಗಿ ಇದು ಗುರು ಗ್ರಹವು ಒಂದು ದೀರ್ಘಚಾರಿ ಗ್ರಹ ಗುರು ಶನಿ ರಾಹು ಕೇತು ಇವುಗಳಲ್ಲಿ ಸ್ವಲ್ಪ ದೀರ್ಘವಾಗಿ ಚಲಿಸುವಂಥ ಗ್ರಹಗಳು ಗುರುವಿಗೆ ಒಂದು ವರ್ಷಕ್ಕೊಮ್ಮೆ ರಾಶಿ ಪದ ಬದಲಾವಣೆ ಬದಲಾವಣಿಸುವಂಥದ್ದು ಶನಿ ಎರಡೂವರೆ ವರ್ಷಕ್ಕೊಮ್ಮೆ ರಾಹು ಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ರಾ ಬದಲಾವಣೆ ಬಳಿ ಹಾಗೆ ಅವರ ಒಂದು ಬದಲಾವಣೆ ಅನ್ನೋದು ಒಂದು ಜಗತ್ತಿಗೆ ಮತ್ತು ಎಲ್ಲ ರಾಶಿಗಳ ಮೇಲೆ ಒಂದು ಬಹಳಷ್ಟು ಪರಿಣಾಮ ಬರುವಂತಹ ಒಂದು ಘಟನೆ ಆಗಿರುತ್ತೆ ಹಾಗೆ ಇದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಬೇಕು ಗುರುವಿನ ವಕ್ರ ಇಂದಿನಿಂದಲೇ ಆರಂಭ ಆಗುತ್ತೆ ಒಂಬತ್ತನೇ ತಾರೀಕಿಂದ ಸಾಯಂಕಾಲದಲ್ಲಿ ಅಲ್ಲಿ ಗುರುವಿನ ವಕ್ರಗತಿ ಆಗುವಂಥದ್ದು ಇನ್ನು ಸರಸ್ವತಿ ಪೂಜೆ ಈ ದಿನ ಬುಧವಾರದ ಬಳಿಕ ಆ ಬಳಿಕ ಹತ್ತನೇ ತಾರೀಕು ಹತ್ತನೇ ತಾರೀಕು ಗುರುವಾರ ಅಲ್ಲಿ ವಿಶೇಷವಾಗಿ ಈ ಅಷ್ಟ್ ಸಪ್ತಮಿ ಉಪರಿ ಅಷ್ಟಮಿ ತಿರುತ್ತೆ ಅಂದರೆ ದುರ್ಗಾಷ್ಟಮಿ ದುರ್ಗಾಷ್ಟಮಿ ಆಚರಣೆಯನ್ನು ಇಂದು ಮಾಡ್ತಾರೆ ತಾಯಿ ದುರ್ಗೆಗೆ ದುರ್ಗಾ ಅಷ್ಟಮಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಈ ದಿನ ಅಲ್ಲಿ ಮಹಾಗೌರಿ ಸ್ವರೂಪಣಿ ಮಹಾಗೌರಿ ಸ್ವರೂಪಣಿ ಮಹಾಗೌರಿ ದೀಚ ಅಷ್ಟಮಮ್ಮ ಅಂತ ಹೇಳಿದ್ರೆ ಎಂಟನೇ ದಿನದಲ್ಲಿ ಆ ಮಹಾಗೌರಿ ಸ್ವರೂಪವನ್ನು ಪೂಜೆ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಸಪ್ತಮಿ ಉಪರಿ ಅಷ್ಟಮಿ ಇರುತ್ತೆ ಕೆಲವೊಂದು ಭಾಗದಲ್ಲಿ ಈ ಈ ದಿನವೇ ಅಷ್ಟಮಿಯನ್ನು ಸಾಯಂಕಾಲದಲ್ಲಿ ಆಚರಣೆ ಮಾಡ್ತಾರೆ ಕೆಲವೊಂದು ಭಾಗದಲ್ಲಿ ಮರುದಿನ ಅಂದರೆ ಹನ್ನೊಂದನೇ ತಾರೀಕು ಶುಕ್ರವಾರದಂದು ಸಹ ಅಷ್ಟಮಿ ಇರೋ ಕಾರಣ ಉದಯ ಕಾಲದಲ್ಲಿ ಅಷ್ಟಮಿ ಇರಬೇಕಂತ ಅಪೇಕ್ಷೆ ಪಡುವಂಥವರು ಈ ಶುಕ್ರವಾರದಂದು ಸಹ ದುರ್ಗಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಹಾಗಾಗಿ ಯಾವುದೋ ಏನು ತಪ್ಪು ಅಂತ ಹೇಳಿಕ್ಕೆ ಬರೋದಿಲ್ಲ ಇಲ್ಲಿ ಸಪ್ತಮಿ ಉಪರಿ ಅಷ್ಟಮಿ ಇರುವುದರಿಂದ ಹತ್ತನೇ ತಾರೀಕು ಗುರುವಾರದಂದು ಸಹ ಆ ಸಾಯಂಕಾಲದ ಪೂಜೆ ಅಂದರೆ ರಾತ್ರಿ ಪೂಜೆ ಕಾಲದಲ್ಲಿ ಆ ಮಹಾಗೌರಿ ಸ್ವರೂಪಣಿಯನ್ನು ಪೂಜೆ ಮಾಡ್ಬೋದಾಗಿದೆ ಅಷ್ಟಮಿಯನ್ನು ಪೂಜೆಯನ್ನು ಮಾಡೋದು ದುರ್ಗಾಷ್ಟಮಿ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡೋರು ಅಥವಾ ಯಾವುದೇ ರೀತಿಯ ಕೆಲವೊಬ್ಬರಿಗೆ ಸ್ತ್ರೀ ಶಾಪದೋಷ ಕುಲಕ್ಕೆ ಸಂಬಂಧ ಹಂಚ ಬೇರೆ ಬೇರೆ ರೀತಿಯ ಶಾಪದೋಷಗಳು ಅಥವಾ ಯಾವುದೇ ರೀತಿಯ ನಿಮಗೆ ಈ ಯಾವುದಾದ್ರೂ ಅಮ್ಮನವರು ಅಥವಾ ಕುಲದೇವಿ ಯಾವುದಂತ ಗೊತ್ತಿರೋದಿಲ್ಲ ಅಥವಾ ಕುಲದೇವಿಗೆ ಯಾವುದಾದ್ರು ನಿಮಗೆ ಮಾಡಬೇಕಾದ ಒಂದು ಪೂಜೆಗಳನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ ಅದನ್ನು ಈ ದಿನ ದುರ್ಗಾಷ್ಟಮಿ ಎಂದು ಮಾಡಿದರೆ ತಾಯಿಯು ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ನಿಮಗಿರ್ತಕ್ಕಂಥ ಯಾವುದೇ ದೇವಿಯ ಕ ಸಂಬಂಧ ಕೋಪತಾಪ ಇರ್ಬೋದು ಅಥವಾ ಯಾವುದೇ ಬಂದ ಸ್ತ್ರೀ ಸಂಬಂಧಿತವಾದ ಸ್ತ್ರೀ ಶಾಪ ದೋಷ ಇತ್ಯಾದಿಗಳಿರ್ಬೋದು ಅವಳು ಈ ದಿನ ತಾಯಿಗೆ ಶರಣಾಗಿ ನೀವು ಸಂಪೂರ್ಣವಾದ ಶರಣಾಗತಿಯಿಂದ ಭಕ್ತಿಯಿಂದ ತಾಯಿಗೆ ಸಮರ್ಪಿಸಲ್ಪಟ್ಟರೆ ನಿಮ್ಮ ದೋಷಗಳು ನಿವಾರಣಾಗುವಂಥ ದಿನ ದುರ್ಗಾಷ್ಟಮಿ ದಿನ ಆಗುತ್ತೆ ಹಾಗೆ ಹತ್ತನೇ ತಾರೀಕರಂದು ಸಾಯಂಕಾಲ ನೀವು ದುರ್ಗಾಷ್ಟಮಿ ಪೂಜೆ ಮಾಡ್ಬೋದು ಇಲ್ಲ ಮಾರನೇ ದಿನ ಮಾಡಬೇಕಂದ್ರೆ ಅಲ್ಲಿ ವಿಶೇಷವಾಗಿ ಮಾರನೇ ದಿನಸನೂ ಪೂಜೆ ಮಾಡುವಂಥದ್ದು ಇನ್ನು ಇದನ್ನು ಹತ್ತನೇ ತಾರೀಕು ಬಳಿಕ ಇಲ್ಲಿ ಆಗುವಂಥ ಒಂದು ಗ್ರಹಗಳ ಪರಿವರ್ತನೆ ಆಗುತ್ತೆ ಅಲ್ಲಿ ಮತ್ತು ಬುಧ ಮುಂದೆ ಮಾರನೇ ದಿನದಿಂದ ಬುಧನ ಪರಿವರ್ತನೆ ಸಹ ಆಗುವಂಥದ್ದು ಅದರ ವಿಚಾರ ಹೇಳಿದ್ದೀನಿ ಇನ್ನು ಹನ್ನೊಂದನೇ ತಾರೀಕು ಶುಕ್ರವಾರ ಅಷ್ಟಮಿ ಉಪರಿ ನವಮಿ ತಿಥಿ ಇರುತ್ತೆ ಅಷ್ಟಮಿ ಉಪರಿ ನವಮಿ ತಿಥಿ ಅಂತ ಅಷ್ಟಮಿ ಉಪರಿ ನವಮಿ ತಿಥಿ ಇರುವ ಕಾರಣ ಈ ದಿನವು ಬೆಳಗಿನ ಕಾಲದಲ್ಲಿ ಅಷ್ಟಮಿ ದುರ್ಗಾಷ್ಟಮಿ ಆಚರಣೆ ಮಾಡ್ಬೋದು ಹಾಗಾಗಿ ಆ ದುರ್ಗಾಷ್ಟಮಿ ಆಚರಣೆ ಶುಕ್ರವಾರ ಹನ್ನೊಂದನೇ ತಾರೀಕು ಶುಕ್ರವಾರದನ್ನು ಸಹ ಆಚರಣೆ ಮಾಡ್ಬೋದು ಅಷ್ಟಮಿ ಉಪರಿ ನವಮಿ ಇರೋದರಿಂದ ಈ ದಿನ ಆಯುಧ ಪೂಜೆ ಸಹ ಇವತ್ತು ಮಾಡ್ಬೋದು ಆಯುಧ ಪೂಜೆ ಈಗ ಕೆಲವೊಬ್ಬರು ಕೂಡಬೋದು ಆಯುಧ ಪೂಜೆ ಯಾವಾಗಲೇ ಮಾಡ್ಬೋದು ಹತ್ತನೇ ತಾರೀಕು ಸಾಯಂಕಾಲದಲ್ಲಿ ಸಾಯಂಕಾಲದಲ್ಲಿ ಹೆಚ್ಚಿನವರು ಆಯುಧ ಪೂಜೆ ಮಾಡ್ತಾರೋ ಅವರು ಹದಿನೈದು ತಾರೀಕು ಸಾಯಂಕಾಲದಲ್ಲಿ ಸಹ ಮಾಡ್ಬೋದಾಗಿದೆ ಆಯುಧ ಪೂಜೆ ಇನ್ನು ಯಾರು ಬೆಳಗಿನ ಟ ಹೊತ್ತಿನಲ್ಲಿ ಪೂಜೆ ಮಾಡ್ತಾರೋ ಆಯುಧ ಪೂಜೆ ಮತ್ತು ಬೆಳಗಿನ ಕಾಲದಲ್ಲಿ ಅಷ್ಟಮಿ ಅಂತಾರೆ ಅಷ್ಟಮಿ ಆಯುಧ ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಅಷ್ಟಮಿ ತಿಥಿ ಬೆಳಗಿನ ಕಾಲದಲ್ಲಿ ಶುಕ್ರವಾರ ಇರುತ್ತೆ ಶುಕ್ರವಾರ ಸಹ ಆಯುಧ ಪೂಜೆಯನ್ನು ಮಾಡ್ಬೋದಾಗಿದೆ ಇನ್ನು ಸುಷ್ ಅಷ್ಟಮಿ ಉಪರಿ ನವಮಿ ತಿಥಿಂದು ಈ ದಿನ ನವಮಿ ಮೊಮ್ಮ ಸಿದ್ಧಿಧಾತ್ರಿ ಸಿದ್ಧಿಧಾತ್ರಿ ದೇವಿಯನ್ನು ಪೂಜೆ ಮಾಡೋದು ಅಲ್ಲದೆ ಈ ದುರ್ಗಾ ಅಷ್ಟಮಿಗೆ ಸಂಬಂಧಪಟ್ಟ ಏನಾದರೂ ಪೂಜೆಗಳು ವಿಶೇಷವಾದ ನಿಮಗೆ ಹರಕೆಗಳು ಅಲ್ಲದಿದ್ದರೆ ಈ ದಿನ ತೀರಿಸುವಂತಾಗಲಿ ಅಥವಾ ಹೊಸದಾಗಿ ನೀವು ಹರಕೆಯನ್ನು ಹರಿಸ್ಕೊಳ್ಬೋದು ಈ ದಿನ ದುರ್ಗಾ ಅಷ್ಟಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲೋ ಅಥವಾ ದೇವಿ ದೇವಿಗಳಲ್ಲೋ ಅಲ್ಲಿ ನಿಮಗೆ ಈ ವಿದ್ಯಾಭ್ಯಾಸಕ್ಕಾಗಿನೋ ಉದ್ಯೋಗಕ್ಕಾಗಿನೋ ಅಥವಾ ಮದುವೆಗಾಗಿನೋ ಅಥವಾ ಇನ್ನಿತರ ಏನೇನು ಮನೆ ಕಟ್ಟುವ ವಿಚಾರನೋ ಈ ದಿನ ಪ್ರಾರ್ಥನೆ ಮಾಡಿ ತಾಯಿಗೆ ಹರಕೆ ಮಾಡಿಕೊಂಡ್ರೆ ಈ ದಿನ ಆ ಹರಕೆ ಮುಂದಿನ ಅಷ್ಟಮಿ ಒಳಗೆ ಫಲಿತ ಆಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ ಹಾಗಾಗಿ ಭಾಳಷ್ಟು ದೇವಾಲಯಗಳಲ್ಲಿ ಅಥವಾ ಪ್ರಸಿದ್ಧವಾದ ದೇವಿಯ ಕ್ಷೇತ್ರಗಳಲ್ಲಿ ಇಂಥ ಒಂದು ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಹದಿನೆಂಟನೇ ತಾರೀಕು ಶುಕ್ರವಾರ ಅಷ್ಟಮಿ ನಾಮಿ ಸರ್ವಶ್ರೇಷ್ಠ ದಿನ ಆಗಿರುತ್ತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳ ತಾಯಿಯನ್ನು ಬೇಡಿಕೊಳ್ಳುವಂಥದ್ದು ಈ ದಿನ ಮಾಡ್ಬೋದಾಗಿದೆ ಇನ್ನು ಹನ್ನೆರಡನೇ ತಾರೀಕು ಶನಿವಾರ ಅದು ಅತ್ಯಂತ ಪ್ರಮುಖವಾದ ದಿನ ಮೂರುವರೆ ಮುಹೂರ್ತಗಳಲ್ಲಿ ಶ್ರೇಷ್ಠವಾದ ವಿಜಯದಶಮಿ ಅಥವಾ ವಿದ್ಯಾದಶಮಿ ಎಂದು ಕರೆಯುತ್ತಾರೆ ಅಥವಾ ವಿಜಯದಶಮಿ ಎಂದು ಕರೆಯುತ್ತಾರೆ ಆ ವಿಜಯದಶಮಿ ಈ ದಿನ ಬರುವಂಥದ್ದು ಶನಿವಾರ ನವಮಿ ಉಪರಿ ದಶಮಿ ತಿಥಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಅಲ್ಲಿ ಸುಮಾರು ನವಮಿ ಇತ್ತೀದಿರುತ್ತೆ ಆ ಬಳಿಕ ಅಲ್ಲಿ ದಶಮಿ ತಿಥಿ ಹನ್ನೊಂದು ಗಂಟೆ ಬಳಿಕ ಆರಂಭ ಆಗುತ್ತೆ ಹಾಗಾಗಿ ಆ ಒಂದು ಮಧ್ಯಾಹ್ನದ ಆಚರಣೆ ಸಾಯಂಕಾಲದ ಆಚರಣೆಗಳು ವಿಶೇಷವಾಗಿ ವಿಜಯದಶಮಿಯನ್ನು ಹಿಂದೆ ಆಚರಣೆ ಮಾಡ್ತಾರೆ ಹಾಗಾಗಿ ವಿಜಯದಶಮಿ ಮತ್ತು ವಿದ್ಯಾದಶಮಿ ನಮ್ಮ ಒಂದು ಮೈಸೂರಿನ ದಸರಾ ನಮ್ಮ ರಾಷ್ಟ್ರ ರಾಜ್ಯದ ಒಂದು ಹೆಮ್ಮೆಯ ಒಂದು ಸಾಂಸ್ಕೃತಿಕ ಪರಂಪರೆಯ ಹಬ್ಬ ಆ ಒಂದು ಚಾಯಿ ಚಾಮುಂಡೇಶ್ವರಿಯ ಒಂದು ವಿಶೇಷವಾದ ವಿಜೃಂಭಣೆಯ ದಸರಾ ಮಹೋತ್ಸವ ಇದನ್ನು ಜರುಗುವಂಥದ್ದು ಹಾಗಾಗಿ ಈ ದಿನ ಈ ವಿಶೇಷವಾಗಿ ಆಯುಧ ಪೂಜೆ ಅಲ್ಲದ ಬಳಿಕ ಮಾರನೇ ದಿನ ಮಾಡುವಂಥ ದಶಮಿ ಆಚರಣೆಗಳನ್ನು ಈ ದಿನ ಜೊತೆಗೆ ಈ ಸೀಮೋಲ್ಲಂಘನ ಕಾರ್ಯಕ್ರಮ ವಿಶೇಷವಾಗಿ ಯತಿಗಳು ಸನ್ಯಾಸಿಗಳು ತಮ್ಮ ಚಾತುರ್ಮಾಸದಿಂದ ಅಲ್ಲಿಂದ ಅವರು ತಮ್ಮ ಒಂದು ಇದ್ದ ಚಾತುರ್ಮಾಸದಲ್ಲಿ ಕುಳಿತಂಥ ಪ್ರದೇಶದಿಂದ ಬೇರೆ ಒಂದು ಪ್ರದೇಶಕ್ಕೆ ಹೋಗುವಂಥದ್ದು ಸೀಮೋಲ್ಲಂಘನ ಮಾಡುವಂಥ ಪದ್ಧತಿ ಇದೆ ಜೊತೆಗೆ ಈ ಬೇರೆ ಬೇರೆ ರೀತಿಯ ರಾಜರು ಕ್ಷತ್ರಿಯರು ಹಿಂದೆ ಆ ಬನ್ನಿ ಅಥವಾ ಶಮಿ ಮರದ ಪೂಜೆಯನ್ನು ಮಾಡಿ ಶಮಿ ಪೂಜೆಯನ್ನು ಮಾಡಿದ ಬಳಿಕ ತಾವು ಸಹ ಒಂದು ಸೀಮೋಲ್ಲಂಘನೆ ಅಂದರೆ ಸಾಂಕೇತಿಕವಾಗಿ ಒಂದು ಯುದ್ಧದ ಒಂದು ಸಂಕೇತವನ್ನು ಮಾಡಿದೆ ಅಂದರೆ ಇಂದು ವಿದ ಯುದ್ಧಕ್ಕೆ ಆರಂಭ ಮಾಡಿದರೆ ಅದರಲ್ಲೆಲ್ಲೋ ವಿಜಯ ಆಗುತ್ತೆ ಅದು ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಕಾಲದಲ್ಲಿ ಈಗ ನಾವು ನಮ್ಮ ಜೀವನವೇ ಒಂದು ಯುದ್ಧರಂಗ ಜೀವನವೇ ಒಂದು ರಣರಂಗ ನಾವು ಅಂತ ಹೇಳ್ಬೋದು ಇಲ್ಲಿ ಜೀವನಲ್ಲೂ ನಾವು ವಿವಿಧ ರೀತಿಯ ಸವಾಲುಗಳನ್ನು ಸಂಕಷ್ಟಗಳನ್ನು ಬೇರೆ ಬೇರೆ ರೀತಿಯ ಸ ಸಮಸ್ಯೆಗಳನ್ನು ಎದುರಿಸುವಂಥ ಜೀವನ ಆಗಿರುತ್ತೆ ಹಾಗಾಗಿ ನಮ್ಮ ಜೀವನದ ಯುದ್ಧದಲ್ಲಿ ಇಂದು ನಾವು ಹೇಗೆ ಏಳಿಗೆಗಳಬೇಕು ಅದರಲ್ಲಿ ಸಸನ್ನು ಕಾಣಬೇಕು ಜೈವನ್ನ ಕಾಣಬೇಕಾದ್ರೆ ಇಂದು ನಾವು ಯಾವುದೇ ರೀತಿಯ ನಮ್ಮ ಆರಂಭವನ್ನು ಮಾಡೋದಾಗಲಿ ಯಾವುದೇ ರೀತಿಯ ಆರಂಭ ಕಾರ್ಯಾರಂಭ ಮಾಡ್ಬೋದು ಅದಕ್ಕೆ ಮೂರುವರೆ ಮುಹೂರ್ತ ಅಂತ ಹೇಳ್ತಾರೆ ಹಾಗಾಗಿ ಇಂದು ಇರುವಂಥ ಪೂರ್ಣ ಮುಹೂರ್ತದಲ್ಲಿ ಯಾವುದೇ ರೀತಿಯ ಶುಭ ಆರಂಭಗಳಿಗೆ ಯಾವುದೇ ರೀತಿ ವ್ಯಾಪಾರ ಉದ್ಯೋಗ ಉದ್ಯಮ ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವನಾದರೂ ನಿಮ್ಮ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ವೃತ್ತಿಗಳನ್ನು ಒಂದು ಮಾಡಲಿಕ್ಕೆ ಇಂದು ಸರ್ವಶ್ರೇಷ್ಠ ದಿನ ಜೊತೆಗೆ ಇಂದು ವಿಜಯ ವಿದ್ಯಾಭ್ಯಾಸಕ್ಕೆ ಸಹ ಸರ್ವಶ್ರೇಷ್ಠ ವಿಜಯದಶಮಿ ಆಗೋದ್ರಿಂದ ವಿದ್ಯ ಆರಂಭ ಅಕ್ಷರಾಭ್ಯಾಸಕ್ಕೆ ಸಹ ಭಾಳಷ್ಟು ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸದ ಕಾರ್ಯಕ್ರಮಗಳು ಈ ದಿನ ಇಟ್ಟುಕೊಂಡಿರ್ತಾರೆ ಹಾಗಾಗಿ ನೀವು ಕ್ಷೇತ್ರದಲ್ಲೂ ಅಥವಾ ಮನೆಯಲ್ಲೂ ಸಹ ಈ ದಿನ ವಿದ್ಯಾರಂಭವನ್ನು ಸಹ ಮಾಡಲಿಕ್ಕೆ ಉತ್ತಮ ದಿನ ಆಗಿರುತ್ತೆ ಹಾಗಾಗಿ ವಿಜಯದಶಮಿ ಮತ್ತು ವಿದ್ಯಾದಶಮಿ ಎಂಬ ಎರಡೂ ಹೆಸರಿದೆ ಹಾಗಾಗಿ ಈ ದಿನ ಅಂಥ ಒಂದು ಕಾರ್ಯ ಆರಂಭಗಳಿಗೆ ವಿಶೇಷವಾದ ದಿನ ತಾಯಿ ಒಂದು ಪರಮೇಶ್ವರ ರೂಪದಲ್ಲೋ ಚಾಮುಂಡೇಶ್ವರ ರೂಪದಲ್ಲೋ ನಿಮ್ಮ 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 ಕುಲದೇವಿಯ ಸ್ವರೂಪದಲ್ಲಿ ಇಂದು ಭಕ್ತಿ ಮಾಡುವಂಥದ್ದು ದೇವಿಗೆ ಸಂಬಂಧಪಟ್ಟ ಸ್ತೋತ್ರ ಶ್ಲೋಕ ಹೇಳುವಂಥದ್ದು ಅಥವಾ ಸಮೀಪ ಯಾವುದೇ ದೇವಿ ದೇವರುಗಳ ಸಂದರ್ಶನ ಮಾಡುವಂಥದ್ದು ಒಂದು ಸರ್ವಶ್ರೇಷ್ಠ ದಿನವಾಗಿದೆ ಇನ್ನು ವಿಜಯ ಮುಹೂರ್ತ ಅಂತ ಹೇಳ್ತಾರೆ ವಿಜಯ ಮುಹೂರ್ತವು ಈ ಬಾರಿ ಮಕರ ಮತ್ತು ಕುಂಭಲಗ್ನದ ಮಧ್ಯದಲ್ಲಿ ಬರ್ತದೆ ಅಂದರೆ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷವರೆಗೆ ಎರಡು ಇಪ್ಪತ್ತೊಂದರಿಂದ ಮೂರು ಹತ್ತರ ಮಧ್ಯದಲ್ಲಿ ಬರುತ್ತೆ ಅದು ಮಕರ ಲಗ್ನ ಮತ್ತು ಮಕರ ಲಗ್ನದ ಅಂತ್ಯಭಾಗ ಕುಂಭಲಗ್ನದ ಲಗ್ನದ ಭಾಗದಲ್ಲಿ ಬಂದಿದೆ ಹಾಗಾಗಿ ಶನಿವಾರ ಬಂದಿರುವಂಥ ಈ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಈ ಒಂದು ವಿಜಯದಶಮಿ ಕಾಲದಲ್ಲಿ ಆ ಒಂದು ಮುಹೂರ್ತದಲ್ಲಿ ಏನಾದರೂ ನೀವು ಕಾರ್ಯಾರಂಭ ಮಾಡಿದರೆ ಏನಾದರೂ ಒಂದು ಪ್ರಯಾಣಗಳನ್ನು ಅದು ಬೇರೆ ಬೇರೆ ರೀತಿಯ ಒಂದು ಸಹಿ ಮಾಡೋದು ಒಪ್ಪಂದ ಮಾಡೋದು ಇತ್ಯಾದ್ ಮಾಡಿದರೆ ಅವೆಲ್ಲೂ ವಿಜಯ ಆಗುತ್ತೆ ಅನ್ನೋದು ನಂಬಿಕೆಗಳಿರ್ತದೆ ಹಾಗಾಗಿ ವಿಜಯ ಮುಹೂರ್ತ ಮಧ್ಯಾಹ್ನ ಕಾಲದಲ್ಲಿ ಬಂದಿದೆ ಅವನೆಲ್ಲೋ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ತಾಯಿಯ ಒಂದು ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ಮಹಿಷಾಸುರ ಮರ್ದಿನಿಯ ಅನುಗ್ರಹವು ವಿಜಯದಶಮಿ ಒಂದು ಎಲ್ಲರಿಗೂ ಆಯುರ್ವರ್ಗ ಶಕ್ತಿ ಜಲಭವನ್ನು ಕೊಟ್ಟು ಕಾಪಾಡಲಿ ಸರ್ವ ರಾಜ್ಯಕ್ಕೂ ರ ಉತ್ತಮವಾದ ಮಳೆ ಬೆಳೆ ಇತ್ಯಾದಿಗಳು ಆಗಲಿ ದೇಶವು ಸುಭಿಕ್ಷವಾಗಲಿ ಎಲ್ಲಿ ಇದು ಈ ಅಶಾಂತಿ ಜೊತೆಗೆ ದುಷ್ಟ ನಿಗ್ರಹ ಆಗಲಿ ಅಥವಾ ಶಿಸ್ಟರ್ ಪರಿಪಾಲನೆ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ ವಿಜಯದಶಮಿಯ ಪರ್ವ ಕಾಲದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂತಹ ಒಂದು ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾ ಇತ್ತು ಇನ್ನು ಈ ವಾರದ ಒಂದು ರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಉತ್ತಮವಾದ ಆರಂಭ ಆಗ್ತಾಯಿದೆ ಇದೆ ಭಾನುವಾರ ನಿಮಗೆ ಆರನೇ ತಾರೀಕು ಭಾನುವಾರ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಸುಖ ಶಾಂತಿ ನೆಮ್ಮದಿ ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುವಂಥದ್ದು ಸಾಂಸಾರಿಕವಾಗಿ ಉತ್ತಮವಾದ ಬಾಂಧವ್ಯ ಗಂಡ ಹಂಡಿತರು ತಂದೆ ಮಕ್ಕಳು ಎಲ್ಲಾದರೂ ಬಂದವ ಬಾಂಧವ್ಯಗಳು ಭಾಳ ಚೆನ್ನಾಗಿರುವಂಥದ್ದು ದೂರದ ಪ್ರದೇಶಗಳಿಗೆ ಅಥವಾ ಯಾವುದೇ ರೀತಿ ಯಾತ್ರಾಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಮನೆಯಲ್ಲಿ ಕೆಲವರಿಗೆ ಸಮಾರಂಭ ಪೂಜೆಗಳನ್ನು ಆಯುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಬಹಳ ಉತ್ತಮವಾದ ಫಲ ಭಾನುವಾರದಂದು ಕಂಡುಬರ್ತದೆ ಬರ್ತದೆ ಮೇಷರಾಶಿ ಚಂದ್ರನ ಅನುಗ್ರಹ ಬಹಳ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಇನ್ನು ಆ ಬಳಿಕ ಏಳು ಮತ್ತು ಎಂಟನೇ ತಾರೀಕು ಏಳು ಮತ್ತು ಎಂಟನೇ ತಾರೀಕು ಸಾಮಾನ್ಯ ದಿನ ಅಂದು ಕಂಡುಬರುತ್ತೆ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಶೀತ ನೆಗಡಿ ಜ್ವರಗಳು ಕಂಡು ಬರ್ಬೋದು ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂತಿಗೆ ಈ ದಿನ ಸೋಮವಾರ ಮಂಗಳವಾರ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು ಆಯಾಸ ಸುಸ್ತು ಆಗುವಂಥದ್ದು ಆಗ್ಬೋದು ಆರೋಗ್ಯದ ಬಗ್ಗೆ ಕಾಳಜಿ ಜೊತೆಗೆ ಮಾತಿನಲ್ಲಿ ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಮಾತಿನಲ್ಲಿ ಸಹ ಕಲಹಗಳು ಭಿನ್ನಾಭಿಪ್ರಾಯಗಳು ಬರ್ಬೋದು ನಿಮ್ಮ ಒಂದು ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಮನೆಯಲ್ಲೂ ಬರ್ಬೋದು ಭಿನ್ನಾಭಿಪ್ರಾಯಗಳು ಮಾತಿನ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದು ಅದನ್ನು ಸ್ವಲ್ಪ ಹಾಗೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಗಮನ ಬೇಕು ಸೋಮವಾರ ಮಂಗಳವಾರ ಏಳು ಎಂಟರಲ್ಲಿ ಆ ಬಳಿಕ ಒಂಬತ್ತು ಹತ್ತು ಒಂಬತ್ತು ಹತ್ತು ನಿಮಗೆ ಒಂದು ಪ್ರಮುಖವಾದ ದಿನ ಆಗಲೇ ಹೇಳಿದ್ದೇನೆ ಗುರುವಿನ ವಕ್ರಗತಿ ಅಂತಂದು ಅಂದರೆ ಇಂದು ಸಾಯಂಕಾಲದಲ್ಲಿ ಗುರುವಿಗೆ ವಕ್ರಗತಿ ಆರಂಭ ಆಗುತ್ತೆ ನಿಮಗೆ ಗುರುಬಲ ಇರುವಂಥ ರಾಶಿ ಮಹೇಶ ರಾಶಿಗೆ ಗುರುಬಲ ಇರುವಂಥ ರಾಶಿಯಾಗಿರುತ್ತೆ ಆದರೆ ಇಂದಿನಿಂದ ನಾವು ಸ್ವಲ್ಪ ಗಮನ ಇಟ್ಕೋಬೇಕು ಇಂದಿನಿಂದ ನಿಮಗೆ ಆ ಗುರುಬಲ ಇದ್ದರೂ ಒಂದು ಅಷ್ಟೇನು ಉತ್ತಮ ಪರಿಣಾಮಗಳಾಗುತ್ತೆ ಅದರಿಂದ ಅಡ್ಡ ಪರಿಣಾಮಗಳಾಗ್ತವೆ ಹಾಗಾಗಿ ಆ ಗುರುವಿನ ವಕ್ರಗತಿಯ ಒಂದು ಪ್ರತ್ಯೇಕವಾದ ವೀಡಿಯೋನ ಗಮನಿಸಿಕೊಂಡಾದ್ರೆ ನಿಮ್ಮ ರಾಶಿಗೆ ಏನು ಫಲ ಅಂತ ಗಮನಿಸಿ ನೋಡಿಕೊಳ್ಳಿ ಹಾಗಾಗಿ ಇಂದಿನಿಂದ ಆಗುವಂಥ ಗುರುವಿನ ವಕ್ರದಿಂದ ನಮಗೆ ಸ್ವಲ್ಪ ಸ್ವಲ್ಪ ಕಷ್ಟ ನಷ್ಟಗಳು ಬರುವಂಥದ್ದು ಜೊತೆಗೆ ಈ ದಿನದ ಒಂದು ಪರಿಣಾಮ ಒಂಬತ್ತು ಹತ್ತರ ಪರಿಣಾಮ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಈ ದಿನ ಖರ್ಚು ಹೆಚ್ಚಳಾಗುತ್ತೆ ಚಿಂಚೆ ಹೆಚ್ಚಾಗುತ್ತೆ ಮನಸ್ಸಿಗೆ ದುಃಖ ಅಥವಾ ಭಯಗಳಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಡೆತಡೆಗಳು ಏನಾದರೂ ಒಂದು ಅಡೆತಡೆಗಳು ಬರುವಂಥದ್ದು ಅಥವಾ ಅಂದುಕೊಂಡ ಕೆಲಸ ಕಾರ್ಯಗಳು ಸಮಯದಲ್ಲಿ ಆಗದೇ ಇರುವಂಥದ್ದು ಮನಸ್ಸಿನಲ್ಲಿ ಕಸಿವಿಸಿ ಅಸಮಾಧಾನ ಆಗುವಂಥದ್ದು ಮನೆಯ ಸದಸ್ಯರಲ್ಲೂ ಅಥವಾ ನಿಮ್ಮ ವೃತ್ತಿಯ ಬಾಂಧವರ ಜೊತೆಗೂ ಸಹದ್ಯೋಗಗಳ ಜೊತೆ ಭಿನ್ನಾಭಿಪ್ರಾಯಗಳು ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಬುಧ ಗುರುವಾರ ಬು ಬುಧವಾರ ಗುರುವಾರ ಎರಡು ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಬೇಕಾಗುತ್ತೆ ಆ ಬಳಿಕ ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಹನ್ನೊಂದು ಹನ್ನೆರಡನೇ ತಾರೀಕು ಅಕ್ಟೋಬರ್ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಆಗಿದೆ ವಿಶೇಷವಾಗಿ ಆ ಮಹಾನವಮಿ ಮತ್ತು ವಿಜಯದಶಮಿ ಪರ ಕಾಲದಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಜಯವು ಯಶಸ್ಸು ಕೀರ್ತಿ ಲಾಭ ಸಿಗುವಂಥ ದಿನ ಅಲ್ಲಿ ಚಂದ್ರನು ಇರುವಂಥ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಅನೇಕ ಇಷ್ಟಾರ್ಥಗಳನ್ನು ಕೊಡ್ತಾನೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳಾಗುತ್ತವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಕೆಲವರಿಗೆ ಬಡ್ತಿ ಬೋನಸ್ ಇತ್ಯಾದಿಗಳು ಸಿಗ್ಬೋದು ಇನ್ನು ಕೃಷಿ ಚಟುವಟಿಕೆ ಮಾಡೋರು ಅಥವಾ ಇನ್ನಿತರ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ಮಾಡೋರಿಗೆ ಅವರಿಗೆ ಸಹ ಹೆಚ್ಚಿನ ಒಂದು ಲಾಭ ಬೆಂಬಲ ಬರಲಿದೆ ನಿಮ್ಮ ನಿಮ್ಮ ಒಂದು ಶ್ರಮಕ್ಕೆ ಉತ್ತಮವಾದ ಒಂದು ಈಗ ಪ್ರಯೋಜನಗಳು ಪ್ರತಿಫಲಗಳು ಬರುವಂಥ ಸಮಿತಿ ಕೆಲವರಿಗೆ ದೇವಾಲಯಗಳ ಸಂದರ್ಶನ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆ ಮಹಿಳೆಯರು ಗೃಹಿಣಿಯರು ಈಗ ಸಹ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ವಿದ್ಯಾರ್ಥಿಗಳಿಗೆ ಸಹ ಅವರೊಂದು ವಿದ್ಯೆಯಲ್ಲಿ ಪ್ರಗತಿಯ ವಾತಾವರಣ ಹಾಗಾಗಿ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಉತ್ತಮವಾದ ಒಂದು ಫಲ ಕೊಡುವಂಥ ದಿನ ಆಗುತ್ತೆ ಶುಕ್ರವಾರ ಮತ್ತು ಶನಿವಾರ ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನ ನಿಮಗೆ ಅಂದರೆ ಭಾನುವಾರದ ದಿನ ನಿಮಗೆ ಬಹಳ ಅತ್ಯುತ್ತಮ ದಿನ ಜೊತೆಗೆ ವಾರದ ಕೊನೆ ಎರಡು ದಿನಗಳಂದರೆ ಶುಕ್ರವಾರ ಶನಿವಾರ ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಶುಭ ದಿನಗಳು ಈ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಬಳಸುವಂಥ ಸಂಖ್ಯೆ ಬಣ್ಣಗಳು ಒರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಸೂರ್ಯಾನುಗ್ರಹ ಈ ವಾರ ಇದೆ ಹೊಸ ಬಣ್ಣ ಬಳಸ್ಬೋದು ಇನ್ನು ಎಲ್ಲ ಅಥವಾ ಹಳದಿ ಬಣ್ಣ ನೀವು ಒಂಬತ್ತನೇ ತಾರೀಕು ಸಾಯಂಕಾಲದವರೆಗೆ ಬಳಸ್ಕೊಳ್ಬೋದು ಅಂದರೆ ಒಂಬತ್ತರಕ್ಕೆ ಸಾಯಂಕಾಲದಲ್ಲಿ ಅಲ್ಲಿ ಗುರುವಿನ ಒಂದು ಪರಿವರ್ತನೆ ಆಗುತ್ತೆ ಹಾಗಾಗಿ ಒಂಬತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ನೀವು ಅಲ್ಲಿವರೆಗೆ ಬಳಸ್ಕೊಬೋದು ಆ ಬಳಿಕ ಒಂಬತ್ತರ ಬಳಿಕ ಎಲ್ಲ ಬಣ್ಣವನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಯಾಕಂದರೆ ಗುರುವಿನ ವಕ್ರಗತಿ ಆರಂಭ ಆಗುತ್ತೆ ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಅಲ್ಲಿ ಬುಧನ ಪರಿವರ್ತನೆ ಹನ್ನೊಂದನೇ ತಾರೀಖಿಗೆ ಬುಧನ ಪರಿವರ್ತನೆ ಆಗಲಿದೆ ಆ ಬುಧನ ಪರಿವರ್ತನೆ ಆದ ಬಳಿಕ ನಿಮಗೆ ಹನ್ನೊಂದರವರೆಗೆ ಅಷ್ಟೇ ಆ ಗುರುವಿನ ಅನುಗ್ರಹ ಬುಧನ ಅನುಗ್ರಹ ಇರ್ತದೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಅಲ್ಲಿವರೆಗೆ ಬಳಸ್ಕೊಳ್ಬೋದು ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣವನ್ನು ವಾರ ಪೂರ್ತಿ ಬಳಸ್ಬೋದು ಹಾಗಾಗಿ ಆರೆಂಜ್ ಬಣ್ಣವನ್ನು ವಾರಪೂರ್ತಿ ಬಳಸೋದು ಮಿಕ್ಸ್ ಬಣ್ಣ ರೆಡ್ ವಾರ ಪೂರ್ತಿ ಬಳಸೋದು ರೆಡ್ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು ಎಲ್ಲ ಬಣ್ಣವನ್ನು ಒಂಬತ್ತರವರೆಗೆ ಗ್ರೀನ್ ಬಣ್ಣವನ್ನು ಹನ್ನೊಂದರವರೆಗೆ ಬಳಸ್ಕೊಳ್ಳುವಂಥದ್ದು ಇನ್ನು ಸಂಖ್ಯೆಗಳು ನೀವು ಒಂದು ಮೂರು ಐದು ಏಳು ಒಂಬತ್ತುಗಳನ್ನು ಬಳಸ್ಕೊಳ್ಬೋದು ಒಂದು ಮೂರು ಐದು ಏಳು ಒಂಬತ್ತು ಅದರಲ್ಲಿ ವಿಶೇಷವಾಗಿ ನೀವು ಒಂದು ಏಳು ಒಂಬತ್ತನ್ನು ವಾರಪ್ರತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರನ್ನು ಒಂಬತ್ತರವರೆಗೆ ಹಾಗೂ ಸಂಖ್ಯೆ ಐದನ್ನು ಹನ್ನೊಂದರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಅನುಕೂಲವಾಗುವಂಥ ಫಲಗಳು ಬಂದಿವೆ ನವರಾತ್ರಿಯ ಪರ್ವಕಾಲದಲ್ಲಿ ವಿಶೇಷವಾಗಿ ತಾಯಿಯ ಒಂದು ವಿಶೇಷ ಅನುಗ್ರಹ ಬಿಡುಕೊಳ್ಳಿ ಎಲ್ಲ ಮೇಷರಾಶಿಯವರೆಗೂ ಈ ವಾರವು ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದೆ ಭಾನುವಾರದಲ್ಲಿ ನಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಕೊಡುವಂಥ ಶುಭ ದಿನ ಆಗಿ ಬಂದಿದೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಆಗುವಂಥದ್ದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯೋಗಿಗಳಿಗೆ ಪ್ರಗತಿ ಕೆಲವೊಬ್ಬರಿಗೆ ಉದ್ಯೋಗ ಈಗ ಜಾಬ್ ಆಫರ್ ಲೆಟರ್ಗಳು ಕೆಳಗೆ ಬರ್ಬೋದು ಬಹಳ ಕಾಲದಿಂದ ಪ್ರಯತ್ನಪಟ್ಟು ನಿರಾಸೆ ಆಗ್ತಿದ್ದರೆ ಇಂದು ಒಂದು ಆಶಾವಾದದ ಕಿರಣ ಭಾನುವಾರದಂದು ಬರ್ಬೋದಾಗಿದೆ ಅಥವಾ ಯಾವುದೇ ರೀತಿಯ ಶುಭ ಸಮಾಚಾರಗಳನ್ನು ಕೇಳ್ತೀರ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮುನ್ನಡೆ ಇದೆ ಹಾಗಾಗಿ ಹಲವಾರು ಶುಭ ಫಲಗಳು ನಮಗೆ ಸಿದ್ಧಿಯಾಗ್ತವೆ ವರ್ಷ ವೃಷಭರಾಶಿ ಆ ಬಳಿಕ ಏಳು ಎಂಟನೇ ತಾರೀಕು ಸೋಮವಾರ ಮಂಗಳವಾರ ಉತ್ತಮ ದಿನ ಸೋಮವಾರ ಮಂಗಳವಾರ ಸರ್ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಅನುಕೂಲತೆಗಳಾಗಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಅಥವಾ ನೀವು ಮಾಡಿದ ಒಂದು ಕೆಲಸಕ್ಕೆ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಬರ್ಬೋದು ಅಥವಾ ಏನಾದರೂ ನಿಮಗೆ ಅದರ ಬಗ್ಗೆ ಇನ್ಸೆಂಟಿವ್ಗಳು ಅಥವಾ ಏನಾದರೂ ಒಂದು ಉತ್ತಮ ಬೆನಿಫಿಟ್ಗಳೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಹೊಸ ವೃತ್ತಿ ಅಥವಾ ಉದ್ಯೋಗ ಮಾಡಲಿಕ್ಕೆ ಪ್ರಯತ್ನಗಳಿಗೆ ಸಿಗುತ್ತೆ ಇನ್ನು ಕೆಲವರಿಗೆ ಈ ಪ್ರೇಮ ಪ್ರಕರಣ ಅಥವಾ ವಿವಾಹದ ವಿಚಾರದಲ್ಲಿ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಏಳು ಎಂಟರಲ್ಲಿ ನಿಮಗೆ ಇದೆ ಹಾಗಾಗಿ ಹೆಚ್ಚಿನ ಎಲ್ಲ ವೃಷಭ ರಾಶಿರಿಗೆ ಈ ಭಾನುವಾರ ಸೋಮವಾರ ಮಂಗಳವಾರ ಅತ್ಯುತ್ತಮ ಶುಭ ಕೊಡಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನ ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗಗಳಿಗೆ ಸಹ ಉತ್ತಮವಾದ ಫಲನ ಈ ಸೋಮವಾರ ಮಂಗಳ ನಿರೀಕ್ಷೆ ಮಾಡ್ಬೋದು ವೃಷಭರಾಶ್ವರು ಆ ಬೆಳಗ್ಗೆ ಒಂಬತ್ತು ಹತ್ತು ಅಷ್ಟೇನು ಉತ್ತಮ ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಮಾತಿನ ಕಲಹ ಜಾಸ್ತಿ ಆಗುತ್ತೆ ಮನೆಯಲ್ಲೂ ಕಲಹ ಬರ್ಬೋದು ಪ್ರತಿ ಜಾಗದಲ್ಲೂ ಕಲಹ ಬರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ನಿಮಗೆ ಸುಸ್ತು ಆಯಾಸ ಇತ್ಯಾದಿಗಳಾಗುವಂಥದ್ದು ಇನ್ನು ಕೆಲವರಿಗೆ ಶೀತ ನೆಗಡಿ ಜ್ವರ ಇತ್ಯಾದಿ ಸಮಸ್ಯೆಗಳು ಅಥವಾ ನೀರು ಆಹಾರದಿಂದ ಏನಾದರೂ ದೋಷಗಳು ಆರೋಗ್ಯದಲ್ಲಿ ಬರ್ಬೋದು ಮಾತಿನ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಹೆಚ್ಚರಬೇಕು ಹಣಕಾಸು ನಿಮಗೆ ನಷ್ಟ ಕಷ್ಟಗಳು ಅಥವಾ ವಿಪರೀತ ಖರ್ಚುಗಳೆಲ್ಲ ಬರುವಂಥದ್ದು ಹಾಗಾಗಿ ತನುಮಾನ ಧನದ ಒಂದು ಸಂಯಮವನ್ನು ಒಂಬತ್ತು ಹತ್ತರಲ್ಲಿ ನೀವು ಕಾಪಾಡಿಕೊಳ್ಳಬೇಕಾಗುತ್ತೆ ಬುಧವಾರ ಗುರುವಾರದಂದು ಮತ್ತು ಕೊನೆ ಎರಡು ದಿನಗಳು ಗಮನಿಸಿದಾಗ ಶುಕ್ರವಾರ ಶನಿವಾರ ಪರವಾಗಿಲ್ಲ ಸಾಮಾನ್ಯ ದಿನದ ಕಂಡು ಬಂದಿದೆ ಆ ದಿನ ಹಣಕಾಸಿನ ಖರ್ಚು ವೆಚ್ಚ ಸ್ವಲ್ಪ ಹೆಚ್ಚಳಿರುತ್ತೆ ಅದರ ಹೊರತು ಆರೋಗ್ಯ ವಿಚಾರ ಮನಸ್ಸಿನ ವಿಚಾರ ಎಲ್ಲ ಉತ್ತಮ ಫಲ ಇದೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳ ನಿಮ್ಮದು ದಿನಚರಿ ನಡೀತಾ ಇರಬೇಕು ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಜೊತೆಗೆ ಅನಾವಶ್ಯಕ ಖರ್ಚು ಬರೋಂಥದ್ದು ಅಪವ್ಯಯ ಅಂದರೆ ನಿಮಗೆ ಅನಾವಶ್ಯಕವಾಗಿ ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಹೇಳ್ತಾರೆ ಹಾಗೆ ಅಲ್ಲ ಮಾಡಿದ್ರೆ ಅಲ್ಲದೆ ಕೆಲವೊಂದು ದುಂದು ವೆಚ್ಚ ಅಂತ ಹೇಳ್ತಾರೆ ನಮ್ಮ ಒಂದು ಆದಾಯದ ಮಿತಿ ಮೀರಿ ಮಾಡುವಂಥ ವೆಚ್ಚ ದುಂದು ವೆಚ್ಚ ಅಂತ ಹೇಳ್ತಾರೆ ಹಾಗಾಗಿ ಅವೆಲ್ಲನ ಸ್ವಲ್ಪ ನಿಯಂತ್ರಣ ಮಾಡಿದರೆ ಹನ್ನೊಂದು ಹನ್ನೆರಡರಲ್ಲಿ ಹೆಚ್ಚಿನ ಏನು ತೊಂದರೆಗಳಿಲ್ಲ ಆರೋಗ್ಯ ವಿಚಾರವಾಗಿ ಮನಸ್ಸಿನ ವಿಚಾರವಾಗಿ ಈ ಶುಕ್ರವಾರ ಶನಿವಾರ ಉತ್ತಮ ಫಲಾನ ನಿರೀಕ್ಷೆ ಮಾಡ್ಬೋದು ಒಟ್ಟಿನಲ್ಲಿ ಈ ವಾರದ ಆರಂಭದ ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ದಿನವನ್ನು ಕೊಂಡು ಕಂಡು ಬಂದಿದೆ ಭಾನುವಾರ ಸೋಮವಾರ ಮಂಗಳವಾರ ಆ ಮೂರು ದಿನಗಳಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳಿದ್ರೆ ಸಹಿ ಒಪ್ಪಂದ ಮಾಡಿದರೆ ಯಾರನ್ನು ಭೇಟಿಯಾಗಿದ್ರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ ಅಥವಾ ಯಾವುದೇ ಪ್ರಮುಖವಾದ ಮಾತುಕತೆ ಮಾಡಿದರೆ ಅದು ಇತ್ಯಾದಿಗಳಿಗೆ ಆ ಮೂರು ದಿನಗಳನ್ನು ಬಳಕೆ ಮಾಡಿದರೆ ನಿಮಗೆ ಯಶಸ್ಸು ಸಿದ್ಧಿಯಾಗುತ್ತೆ ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಆರೋಗ್ಯ ವಿಚಾರನೋ ಅಥವಾ ಹಣಕಾಸು ಅಥವಾ ಮಾತಿನ ವಿಚಾರವು ಉಳಿದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರಹ ಅಥವಾ ಬೂದು ಬಣ್ಣನ ವಾರ ಪೂರ್ತಿ ಬಳಸ್ಬೋದು ಅಂದರೆ ನಿಮಗೆ ರಾಹುವಿನ ಅನುಗ್ರಹ ವಾರ ಪೂರ್ತಿ ಇರುವಂಥದ್ದು ಏನು ಚಂದ್ರನ ಅನುಗ್ರಹ ಇರುವಂಥದ್ದು ಆರು ಏಳು ಎಂಟು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಚಂದ್ರನ ಅನುಗ್ರಹದಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಬಳಸ್ಬೋದು ಸಂಖ್ಯೆ ನಾಲ್ಕನ್ನು ನೀವು ವಾರಪೂರ್ತಿ ಬಳಸುವುದು ಸಂಖ್ಯೆ ನಾಲ್ಕು ಮತ್ತು ಗ್ರಹ ಬಣ್ಣನ ವಾರಪೂರ್ತಿ ಬಳಸ್ಕೊಳ್ಳಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಆರು ಏಳು ಎಂಟನೇ ತಾರೀಕಿನಲ್ಲಿ ಬಳಸ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಮೂರು ದಿನಗಳು ಚಂದ್ರನ ಅನುಗ್ರಹ ಇರುವಂಥ ಉತ್ತಮ ಶುಭ ದಿನಗಳು ಬಂದಿವೆ ಜೊತೆಗೆ ಅಲ್ಲಿ ವಿಶೇಷವಾಗಿ ಈ ವಾರದಲ್ಲಿ ಒಂದು ಬುಧನ ಪರಿವರ್ತನೆ ಆಗುತ್ತೆ ಅದು ಹನ್ನೆರಡನೇ ತಾರೀಕರಿಂದ ಅಂದರೆ ಹನ್ನೊಂದಕ್ಕೆ ಬುಧನ ಹನ್ನೊಂದರವರೆಗೆ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ ವಾರದ ಕೊನೆಯ ದಿನದಂದು ಅಂದರೆ ಶನಿವಾರದಂದು ಆಗುವಂಥ ಒಂದು ಬುಧನ ಪರಿವರ್ತನೆ ರಾಶಿ ಪರಿವರ್ತನೆ ಆತನ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ನಿಮಗೆ ಬುಧನ ಅನುಗ್ರಹ ಸಹ ಆರಂಭ ಆಗುತ್ತೆ ಹಾಗಾಗಿ ಆ ನೀವು ಹನ್ನೆರಡನೇ ತಾರೀಕಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ಸಂಖ್ಯೆ ಇದನ್ನು ಹನ್ನೆರಡನೇ ತಾರೀಕಿಂದ ಬಳಸ್ಬೋದಾಗಿದೆ ಬುಧ ನಗರ ಅಡ್ವಾಂಟೇಜ್ ನಿಮಗೆ ಈ ಥರ ಇದೆ ಅದು ನಿಮ್ಮ ವೃತ್ತಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಶಿಕ್ಷಣಕ್ಕೆ ಎಲ್ಲ ಸಹಾಯ ಮಾಡಲಿದೆ ಇವೆಲ್ಲವೂ ಸಾಮಾನ್ಯವಾಗಿ ವೃಷಭ ರಾಶಿಯವರ ಈ ವಾರದ ಫಲವನ್ನು ವಿಶ್ಲೇಷಣೆ ಮಾಡಿದ್ದು ನವ ನವರಾತ್ರಿ ಪರ್ವಕಾಲದಲ್ಲಿ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ರೀತಿಯಲ್ಲಿ ತಾಯಿಯ ಅಥವಾ ಅಮ್ಮನವರ ಒಂದು ಭಕ್ತಿಯನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಈ ವಾರ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ ಹೆಚ್ಚೇನು ಬದಲಾವಣೆಗಳಿಲ್ಲ ಆರಂಭದಲ್ಲಿ ನಿಮಗೆ ಕೆಲವೊಂದು ಅಡೆತಡೆಗಳು ಬರುವಂಥದ್ದು ಭಾನುವಾರದಲ್ಲಿ ಸ್ವಲ್ಪ ಅಡೆತಡೆಗಳು ಹವಾಮಾನಕರ ಘಟನೆ ಮಾತಿನ ಚಕಮಕಿ ಮತ್ತು ನಿಮ್ಮ ಮೇಲೇನೋ ಆರೋಪಗಳು ಬರುವಂಥದ್ದು ಕಿರಿಯರ ಜೊತೆಗೇನಾದ್ರೂ ಯೋಗ ವಿಧ ಆಗುವಂಥದ್ದು ಅಂದರೆ ಮನೆಯ ಕಿರಿಯರ್ ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲಿ ನಿಮ್ಮ ಜೂನಿಯರ್ಸ್ಗಳು ಯಾರು ಇರ್ಬೋದು ಅವರ ಜೊತೆಗೆ ಏನೋ ಒಂದು ವಾಗ್ವಾದ ಆಗೋದು ಅಥವಾ ಅವ್ರು ನಿಮಗೆ ಅವಮಾನ ಮಾಡೋದು ಈ ಘಟನೆಗಳು ಜರುಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನವಾಗಿ ಅದು ವಿಳಂಬವಾಗಿ ಆಗುವಂಥದ್ದು ಇದಕ್ಕೆ ಕೆಲವೊಮ್ಮೆ ನಿರಾಸೆ ಆಗುವಂಥ ಘಟನೆಗಳು ಜರುಗಬಹುದು ಹಾಗಾಗಿ ಭಾನುವಾರ ಅಷ್ಟೇನೋ ಉತ್ತಮವಾಗಿ ಕಂಡು ಬಂದಿಲ್ಲ ಮಿಥುನ ರಾಶಿಯರಿಗೆ ಆ ಬಳಿಕ ಏಳು ಎಂಟು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಸೋಮವಾರ ಮಂಗಳವಾರ ಎಲ್ಲ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಮುನ್ನಡೆ ಇನ್ನು ಗೃಹಿಣಿಯರು ಮಹಿಳೆಯರಿದ್ದರೆ ಮನೆಯಲ್ಲಿ ನಿಮಗೆ ಒಂದು ಖುಷಿ ಕೊಡುವಂಥ ಘಟನೆಗಳು ಜರುಗುತ್ತವೆ ಕೆಲವರಿಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಯಾತ್ರಾ ಸ್ಥಳಗಳ ಅಥವಾ ಪ್ರಸಿದ್ಧವಾದ ದೇವಾಲಯಗಳ ಸಂದರ್ಶನ ಮಾಡಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು ಏಳು ಎಂಟರಿಂದ ಜರುಗಲಿವೆ ವ್ಯಾಪಾರಿಗಳಿಗೂ ಉದ್ಯೋಗಿಗಳಿಗೂ ಅಥವಾ ಇನ್ನಿತರ ಎಲ್ಲ ವರ್ಗದವರಿಗೂ ಈ ಸೋ ಸೋಮವಾರ ಮಂಗಳವಾರ ದಿನ ಹೆಚ್ಚಿನ ಒಂದು ಶಿವಫಲ ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು ಆ ಬಳಿಕ ಬುಧವಾರ ಗುರುವಾರ ಉತ್ತಮ ಫಲ ಇದೆ ಒಂಬತ್ತು ಹತ್ತನೇ ತಾರೀಕು ಸಹ ಉತ್ತಮ ಫಲನೇ ಇಷ್ಟಾರ್ಥ ಹಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ ಜೊತೆಗೆ ದೀರ್ಘಕಾಲದಿಂದ ಏನಾದರೂ ಪೆಂಡಿಂಗ್ ಇದ್ದ ಏನಾದರೂ ಒಂದು ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಅದು ಈಡೇರುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ಬೇಗನೆ ಆಗುವಂಥದ್ದು ಇನ್ನು ಈ ಮಹಿಳೆಯರು ಗೃಹಿಣಿಯರಿಗೆ ಸಂಬಂಧಪಟ್ಟು ಅವರ ಮನೆಯಲ್ಲಿ ಸಹ ಈ ದಿನ ಉತ್ತಮವಾದ ಶುಭ ವಾತಾವರಣ ಬರುವಂಥದ್ದು ನೆಮ್ಮದಿಯ ಒಂದು ಉತ್ತಮವಾದ ಹಬ್ಬದ ವಾತಾವರಣದ ಒಂದು ಸಂದೇಶಗಳು ಬರುವಂಥದ್ದು ಮಕ್ಕಳಿಗೆ ಯಾರ್ಯಾರು ಈ ಮಿಥುನ ರಾಶಿ ಇರ್ತಾರೆ ಅವರ ಮಕ್ಕಳಿಗೆ ಏನಾದರೂ ಒಂದು ಏಳಿಗೆ ಆಗುವಂಥದ್ದು ಉದ್ಯೋಗ ಸಿಗೋದು ಅಥವಾ ಮದುವೆ ಫಿಕ್ಸೋ ಮುಂಥದ್ದು ಏನೋ ಒಂದು ಶುಭ ವಾರ್ತೆಗಳನ್ನು ಈ ದಿನ ಕೇಳುವಂಥ ಇದು ಒಂಬತ್ತು ಹತ್ತರಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಕೊನೆಯ ದಿನ ಎರಡು ವಾರ ಎರಡು ದಿನಗಳು ಶುಕ್ರವಾರ ಮತ್ತು ಶನಿವಾರ ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮವಾಗಿಲ್ಲ ಹನ್ನೊಂದು ಹನ್ನೆರಡರಲ್ಲಿ ಶುಕ್ರವಾರ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಮಾತಿನ ಚಕಮಕಿ ಬರುತ್ತೆ ಅಂದುಕೊಂಡ ಘಟನೆಗಳು ಸ್ವಲ್ಪ ವಿಳಂಬ ಆಗುವಂಥದ್ದು ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಉದ್ವೇಗಗಳು ಹೆಚ್ಚಳ ಜೊತೆಗೆ ವ್ಯಕ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಕಷ್ಟ ನಷ್ಟಗಳು ಆಗುವಂಥದ್ದು ಈ ರೀತಿ ಅಷ್ಟೇನು ಉತ್ತಮವಾದ ದಿನಗಳಾಗಲು ಶುಕ್ರವಾರ ಶನಿವಾರ ಆ ದಿನ ಸ್ವಲ್ಪ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಏನಾದರೂ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಾಗಲಿ ಅಥವಾ ಹಣಕ್ಕೆ ಸಂಬಂಧಪಟ್ಟ ವಿವಾದಗಳ ಜೊತೆಗೆ ಕಲಹಗಳು ವಾಗ್ವಾದಗಳು ಆಗ್ಬೋದು ಅದು ನಿಮ್ಮ ರಿಲೇಷನ್ಗಳ ಜೊತೆ ಆಗ್ಬೋದು ಅಥವಾ ನಿಮ್ಮ ನೆರೆಹೊರೆಯ ವಿವರಲ್ಲಿ ಆಗ್ಬೋದು ಹಾಗಾಗಿ ಕಲಹದ ವಾತಾವರಣ ಇರುತ್ತೆ ಹಣಕಾಸಿನ ಖರ್ಚು ತೊಂದರೆ ಇರುತ್ತೆ ಮನಸ್ಸಿಗೆ ಆತಂಕ ಆಗುವ ಘಟನೆಗಳು ಶುಕ್ರವಾರ ಶನಿವಾರ ಜರುಗಬಹುದು ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಏಳು ಎಂಟು ಹತ್ತು ಅತ್ಯಂತ ಶುಭ ದಿನಗಳು ಆ ನಾಲ್ಕು ದಿನಗಳಲ್ಲಿ ನೀವು ವಿಶೇಷವಾದ ಕಾರ್ಯಗಳನ್ನು ಬಳಸಿಕೊಳ್ಬೋದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧ ಒಪ್ಪಂದ ಸಹಿ ಮಾಡೋದು ಭೇಟಿಯಾಗೋದು ಅಥವಾ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ನಾಲ್ಕು ದಿನಗಳನ್ನು ಸದ್ಭಾಗ್ಯ ಮಾಡಿಕೊಳ್ಳುವಂಥದ್ದು ಉಳಿದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಇನ್ನು ಈ ವಾರದಲ್ಲಿ ಬರತಕ್ಕಂಥ ಈ ನವರಾತ್ರಿಯ ಪರ್ವಕಾಲದಲ್ಲಿ ಅಮ್ನವರ ಒಂದು ಭಕ್ತಿಯನ್ನು ಮಾಡ್ತಾ ಬನ್ನಿ ಅದು ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ವಿಶೇಷವಾಗಿ ಯಾವುದೇ ರೀತಿ ದೇವಿ ಕ್ಷೇತ್ರಗಳ ಸಂದರ್ಶನ ಮಾಡಿ ಅಮ್ನವರ ಅನುಗ್ರಹವನ್ನು ಪಡೆದುಕೊಳ್ಳಿ ಎಲ್ಲ ಮಿಥುನರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ದಿನ ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಅಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಬರ್ಬೋದು ಭಾನುವಾರದಂದು ವಾರದ ಆರಂಭದಲ್ಲಿ ಭಾನುವಾರದೊಂದು ಅಡೆತಡೆಗಳು ಬರುವಂಥದ್ದು ಮಾತಿನ ಚಕಮಕಿಗಳು ಚಕಮಕಿಗಳಾಗುವಂಥದ್ದು ಜೊತೆಗೆ ಬಂಧುಗಳಲ್ಲಿ ಏನಾದರೂ ಒಂದು ವಿವಾದಗಳು ಎಳೆ ಇರುವಂಥದ್ದು ಅಥವಾ ರಿಲೇಷನ್ಶಿಪ್ನ ಜೊತೆಗೆ ಏನಾದರೂ ಒಂದು ವಾದವಾದಗಳಾಗುವಂಥದ್ದು ಏನಾದರೂ ಒಂದು ದುಃಖದ ವಾರ್ತೆಗಳನ್ನು ಕೇಳಿಸುವಂಥ ಸಾಧ್ಯತೆ ಸರ್ಕಾರದ ಕೆಲಸದಲ್ಲಿ ಹಿನ್ನಡೆ ಅಥವಾ ಸರ್ಕಾರದ ಮೂಲಗಳಿಂದ ಅಥವಾ ಯಾವುದೇ ಇಲಾಖೆಗಳಿಂದ ನಿಮಗೆ ಏನಾದರೂ ನೋಟಿಸ್ಗಳು ಅಥವಾ ದಂಡನೆಗಳು ಪೆನಾಲ್ಟಿ ಎಲ್ಲ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಥವಾ ಹೊಸ ಏನಾದರೂ ಕೇಸು ಇತ್ತು ವಿವಾದಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯಲ್ಲಿ ಸ್ವಲ್ಪ ಅಡೆತಡೆಗಳು ಅಥವಾ ತುಂಬ ವಿವಾದಗಳು ಬರುವಂಥ ದಿನ ಆಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಯಾರಲ್ಲೂ ಕಲಹವನ್ನು ಮಾಡೋದಾಗಲೂ ವಿವಾದ ಮಾಡಿದಾಗಲೂ ಮಾಡಲಿಕ್ಕೆ ಹೋಗಲು ಅದರಿಂದ ನಿಮಗೆ ಭಾಳಷ್ಟು ತೊಂದರೆಗಳಿಗೆ ಇನ್ನು ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಭಾನುವಾರದಂದು ಇನ್ನು ಏಳು ಮತ್ತು ಎಂಟನೇ ತಾರೀಕು ಸೋಮವಾರ ಮಂಗಳವಾರ ಅದು ಸಹ ನಿಮಗೆ ಅಷ್ಟೇನು ಸಾಮಾನ್ಯ ದಿನವನ್ನು ಕಂಡುಬಂದಿದೆ ಅಲ್ಲಿನೂ ಅಷ್ಟೇ ನಿಮಗೆ ಕೆಲವೊಂದು ರೀತಿಯಲ್ಲಿ ಮಾಹಿತಿಯೇ ಚಕಮಕಿ ವಿಶೇಷವಾಗಿ ಕಿರಿಯರ ಜೊತೆಗೆ ನಿಮಗಿಂತ ಯಾರು ವಯಸ್ಸಿನಲ್ಲಿ ಕಿರಿಯರು ತಿರೋದು ಅವರ ಜೊತೆಗೆ ಭಾಗವಹಿಸೋದು ಬರ್ಬೋದು ಕಿರಿಯರು ನಿಮ್ಮನ್ನು ನಿಂದೆ ಮಾಡಿದಾಗಲಿ ಅವಮಾನ ಮಾಡಿದಾಗಲಿ ಮಾಡ್ಬೋದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಬರುವಂಥದ್ದು ಸರ್ಕಾರದಿಂದ ಏನಾರು ನಿಮಗೆ ನೋಟಿಸ್ ಇತ್ಯಾದಿಗಳು ಬರುವಂಥದ್ದು ಜೊತೆಗೆ ಯಾವುದಾದ್ರೂ ನಿಮಗೆ ಹಣಕಾಸಿನ ಸಂಬಂಧಪಟ್ಟ ಹಳೆಯ ವಿವಾದಗಳು ಈಗ ಮತ್ತೆ ಅಂತ ಮುನ್ನೆಲೆಗೆ ಬಂದು ಅದರಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಈ ರೀತಿ ಇರುತ್ತೆ ಜೊತೆಗೆ ನಿಮಗೆ ಬರಬೇಕಾದ ಹಣ ಎಲ್ಲ ಬರೋದಿಲ್ಲ ಅಥವಾ ನಿಮಗೆ ಸಿಗಬೇಕಾದ ಏನಾದ್ರು ಪೇಮೆಂಟ್ ಇತ್ಯಾದಿಗಳು ಸ್ವಲ್ಪ ವಿಳಂಬ ಆಗಿ ಮನ ಮನಸ್ಸಿಗೆ ಇನ್ನೂ ಆತಂಕ ಆಗಲೋ ಹಾಗಾಗಿ ಈ ಏಳು ಎಂಟು ದಿನಗಳಲ್ಲಿ ಒಂದು ಸೋಮವಾರ ಮಂಗಳವಾರ ಈ ಥರ ವಿಚಾರಗಳಿಗೆ ಎಚ್ಚರಬೇಕು ಸ್ವಲ್ಪ ಸಂಯಮ ತಾಳ್ಮೆ ಬೇಕಾಗುತ್ತೆ ಜೊತೆಗೆ ಕಲಹವನ್ನು ವಾಗ್ವಾದವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಆ ಬಳಿಕ ಒಂಬತ್ತು ಹತ್ತು ನಿಮಗೆ ಬಹಳ ಉತ್ತಮದ ದಿನ ಒಂಬತ್ತು ಹತ್ತನೇ ತಾರೀಕು ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಾಗುವಂಥ ಲಾಭ ವೃದ್ಧಿಯಾಗುವಂಥ ದಿನ ಎಲ್ಲ ಕೆಲಸಗಳು ನನಸಾಗಲಿವೆ ದೂರದ ಪ್ರಯಾಣ ಮಾಡುವಂಥ ಅವಕಾಶ ವ್ಯಾಪಾರ ವೃತ್ತಿಯಲ್ಲಿ ಏನಾದರು ಅಭಿವೃದ್ಧಿ ಮಾಡುವಂಥ ಅವಕಾಶ ಜೊತೆಗೆ ಬಂಧುಗಳ ಮಿತ್ರರ ಸಹಕಾರ ಸಿಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ತಾವು ಹಿಂದೆ ಏನಾದರೂ ಪ್ರಯತ್ನ ಮಾಡಿ ಅದು ಫಲಿಸದೇ ಇದ್ದಂಥ ಫಲವು ಈಗ ನಿಧಾನವಾಗಿ ಬರುವಂಥದ್ದು ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಧನ ಲಾಭ ಆಗೋದಾಗಲಿ ಆಕಸ್ಮಿಕವಾಗಿ ಏನಾದರೂ ಶುಭ ವಾರ್ತೆಗಳನ್ನು ಕೇಳೋದಾಗಲಿ ಅಥವಾ ಭಾಳಷ್ಟು ಸಮಯದಿಂದ ಭೇಟಿಯಾಗದಿದ್ದಂಥ ಅಪರೂಪದ ಒಂದು ನಿಮ್ಮ ಪ್ರಿಯ ಇಷ್ಟಪಟ್ಟಂಥ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಮುಂತಾದ ಹಲವಾರು ಪವಾಡ ಸದೃಶವಾದ ಘಟನೆಗಳು ಆಗಲವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿಯಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ

ಆ ಬಳಿಕ ಕೊನೆ ಎರಡು ದಿನಗಳು ಶುಕ್ರವಾರ ಶನಿವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ ಹನ್ನೊಂದು ಹನ್ನೆರಡು ಅಕ್ಟೋಬರ್ ಹನ್ನೊಂದು ಹನ್ನೆರಡರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ರೀತಿಯ ಸುಖ ಸಾಮಗ್ರಿಗಳನ್ನು ಕೊಡುವಂಥದಾಗಲಿ ಅಸ್ವಸ್ಥ ಲಾಭಗಳನ್ನು ಇನ್ನು ಕೆಲವರಿಗೆ ಬೇರೆ ಬೇರೆ ರೀತಿಯ ಯಾತ್ರಾ ಸ್ಥಳಗಳ ಸಂದರ್ಶನ ದೇವಾಲಯಗಳ ಸಂದರ್ಶನ ಮಾಡುವಂಥ ಅವಕಾಶ ಮಿತ್ರರೊಂದಿಗೆ ಕಾಲ ಕಳೆಯುವಂಥ ಅವಕಾಶ ಮಹಿಳೆಯರು ಗೃಹ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ದೂರ ಪ್ರಯಾಣ ಮಾಡುವಂಥ ಕೆಲವು ಅವಕಾಶ ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆಗಳಿಂದ ಉದ್ಯೋಗ ವಿದೇಶ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ಮುಂತಾದ ಹಲವಾರು ಶುಭ ವಾರ್ತೆಗಳು ಶುಭ ಸೂಚನೆಗಳು ಹನ್ನೊಂದು ಹನ್ನೆರಡರಲ್ಲಿ ಬರ್ಬೋದಾಗಿದೆ ಅದನ್ನು ಚೆನ್ನಾಗಿ ನೀವು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಈ ಕರ್ಕಾಟಕ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ ಆ ಬಳಿಕ ಅಲ್ಲಿ ಬುಧವಾರದಿಂದ ನಿಮಗೆ ಶನಿವಾರದವರೆಗೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ದಿನಗಳು ಅತ್ಯಂತ ವಿಶೇಷವಾದ ಚಂದ್ರನ ಆರೋಗ್ಯ ದಿನಗಳು ಅದನ್ನು ವಿಶೇಷವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ನಿಮ್ಮ ಏನಾದರೂ ದೀರ್ಘಕಾಲದ ಏನಾದರೂ ಕೋರಿಕೆಗಳು ಬೇಡಿಕೆಗಳಿದ್ದರೆ ಈ ಕಾಲದಲ್ಲಿ ಪ್ರಯತ್ನ ಮಾಡುವಂಥದ್ದು ಪ್ರಮುಖವಾದ ಕೆಲಸ ಕಾರ್ಯಗಳು ಒಪ್ಪಂದ ಮಾಡಲಿಕ್ಕೆ ಭೇಟಿ ಈ ನಾಲ್ಕು ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಈ ವಾರದಲ್ಲಿ ಬರತಕ್ಕಂತಹ ವಿಶೇಷವಾದ ನವರಾತ್ರಿ ಪರ್ವಕಾಲ ಹಾಗೂ ದಸರಾ ಹಬ್ಬದ ಪರ್ವಕಾಲದಲ್ಲಿ ಆಮ್ನೋರ ವಿಶೇಷವಾದ ಪ್ರಾರ್ಥನೆಗಳನ್ನು ದೇವಾಲಯ ಸಂದರ್ಶನ ಮಾಡಿ ಆಮ್ಲವರ ಅನುಗ್ರಹವನ್ನು ಪಡೆದುಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಬರ್ತಾ ಇದೆ ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ಆಕಸ್ಮಿಕ ಲಾಭ ಆಗುವಂಥದ್ದು ಅಂದರೆ ಭಾನುವಾರದಂದು ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಬರುವಂಥದ್ದೆಲ್ಲ ಲಕ್ಷಣಗಳಿವೆ ಜೊತೆಗೆ ಯಾರ್ಯಾರು ಉದ್ಯಮ ಮಾಡೋರು ತೋಟಗಾರಿಕೆ ಹೈನುಗಾರಿಕೆ ಅದು ಇಂಡಸ್ಟ್ರಿ ಕೈಗಾರಿಕೆ ಎಲ್ಲ ಮಾಡ್ತಾ ಇದ್ದರೋ ಅವರ ಉತ್ಪನ್ನಗಳಿಗೀಗ ಬೆಲೆ ಹೆಚ್ಚಳಾಗಿ ಬೇಡಿಕೆ ಬರುತ್ತೆ ಇವಾಗ ಅಥವಾ ಬೆಲೆ ಏರಿಕೆಯ ಪರಿಣಾಮವಾಗಿ ನಿಮಗೆ ಹೆಚ್ಚಿನ ಅಧಿಕ ಲಾಭ ಆಗುವಂಥದ್ದು ಜೊತೆಗೆ ಹಿಂದೆ ಯಾವುದೇ ಮಾಡಿದಂಥ ಪ್ರತಿ ಕೆಲಸಗಳಿಗೆ ಈಗ ಪ್ರತಿಫಲ ನಿಮಗೆ ದುಪ್ಪಟ್ಟಾಗಿ ಪ್ರತಿಫಲ ಬರುವಂಥದ್ದು ಇನ್ವೆಸ್ಟ್ಮೆಂಟ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆಗಳು ಬರುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಉತ್ತಮ ಫಲಗಳು ನಿಮಗೆ ಈ ಭಾನುವಾರದಂದು ನಿರೀಕ್ಷೆ ಮಾಡ್ಬೋದಾಗಿದೆ ಸಿಂಹರಾಶಿಯವರು ಆ ಬೆಳಗ್ಗೆ ಸೋಮವಾರ ಮಂಗಳವಾರ ಸಾಮಾನ್ಯ ದಿನದಂದು ಕಂಡು ಬಂದಿದೆ ಸೋಮವಾರ ಮಂಗಳವಾರ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ತಂದೆ ತಾಯಿ ಅತ್ತೆ ಮಾಮಾತ ಮೇಲಾಧಿಕಾರಿಗಳು ಯಾರು ಇರ್ಬೋದು ಇಂಥ ಒಂದು ಹಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ ಆಗುತ್ತೆ ಅಥವಾ ಹಿರಿಯರಲ್ಲಿ ವಿರೋಧ ಆಗುತ್ತೆ ಹಾಗಾಗಿ ಈ ಸೋಮವಾರ ಮಂಗಳವಾರ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಜೊತೆಗೆ ಈ ದಿನ ಸ್ವಲ್ಪ ಸಿಟ್ಟು ಆತಂಕ ನಿಮಗೆ ಹೆಚ್ಚಾಗುತ್ತೆ ಆ ಕ್ರೋಧವನ್ನು ಸಿಟ್ಟನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಎಲ್ಲ ಬರ್ಬೋದು ಹಾಗಾಗಿ ಸೋಮವಾರ ಮಂಗಳವಾರ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ಆರೋಗ್ಯ ಮತ್ತು ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ಎಲ್ಲವೂ ನಾರ್ಮಲ್ ಆಗಿರುತ್ತೆ ಸೋಮವಾರ ಮಂಗಳವಾರದಂದು ಇನ್ನು ಒಂಬತ್ತು ಹತ್ತನೇ ತಾರೀಕು ಬುಧವಾರ ಗುರುವಾರ ಬುಧವಾರ ಗುರುವಾರ ವಿಚಾರ ಗಮನಿಸಿದಾಗ ಈ ದಿನವು ನಿಮಗೆ ಸ್ವಲ್ಪ ಮಾತಿನ ಜಗಳಗಳು ಆಗುವಂಥದ್ದು ಹವಾಮಾನ ಘಟನೆ ಆಗೋದು ಮತ್ತು ನಿಮಗೆ ಏನಾದರೂ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಮೇಲೂ ಆರೋಪಗರೋದಾಗ್ಲಿ ಅವಮಾನ ಮಾಡೋದಾಗಲಿ ಆಗುವಂಥದ್ದು ಇನ್ನು ಕೆಲವರ ಮೇಲೆ ಏನಾದರೂ ಕಂಪ್ಲೇಂಟ್ ಅಥವಾ ದೂರುಗಳು ದಾಖಲಾಗುವಂಥದ್ದು ಏನಾದರೂ ಕೋರ್ಟ್ ಕಚೇರಿಗೆ ಅಲಿಯುವಂಥ ಪ್ರಸಂಗಗಳು ಕೆಲವರಿಗೆ ಬರ್ಬೋದು ಆಸ್ತಿ ವಿಚಾರ ಹಣದ ವಿಚಾರ ಅಥವಾ ಸ್ತ್ರೀ ಪುರುಷ ಸಂಬಂಧವಾದ ಏನಾದರೂ ವಿವಾದಗಳು ಎಲ್ಲ ಬೆಳಕಿಗೆ ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂಬತ್ತು ಹತ್ತರಲ್ಲಿ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಯಾವುದೇ ರೀತಿ ಆತುರ ನಿರ್ಧಾರ ಬೇಡ ಅದು ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾದ್ರು ನಿರ್ಧಾರ ತೆಗೆದುಕೊಂಡು ನೀವು ಅದರಿಂದ ಕೈ ಸುಟ್ಟಿಕೊಳ್ಳುವಂಥದ್ದಾಗಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಅದು ನಿಮ್ಮ ಒಂದು ಮರ ಮರ್ಯಾದೆಗೆ ಕುತ್ತು ಬರುವಂಥ ಘಟನೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ಎಲ್ಲ ವಿಚಾರ ಹಣಕಾಸು ವಿಚಾರ ಮಾತು ನಡವಳಿಕೆ ವಿಚಾರ ತುಂಬ ಒಂದು ಎಚ್ಚರಿಕೆ ಎದ್ದಬೇಕು ಒಂಬತ್ತು ಹತ್ತರಲ್ಲಿ ಇನ್ನು ಹನ್ನೊಂದು ಹನ್ನೆರಡು ಬಹಳ ಉತ್ತಮ ದಿನ ನವಮಿ ಮತ್ತು ಮಹಾನವಮಿ ವಿಜಯದಶಮಿ ಬರುವ ಕಾಲದಲ್ಲಿ ನಿಮಗೆ ಯಶಸ್ವಿ ಕೀರ್ತಿ ಜಯ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಭಾಗ್ಯೋದಯ ಕಾಲ ಅನೇಕ ಕನಸುಗಳನ್ನು ಅನಿಸಾಗುವಂಥದ್ದು ಕೆಲವರಿಗೆ ದೂರ ಪ್ರವಾಸ ಮಾಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ದೇವಾಲಯಗಳ ಸಂದರ್ಶನ ಮಾಡುವಂಥ ಅವಕಾಶ ಮನೆಯಲ್ಲಿ ಸಹ ಗೃಹಿಣಿಯರಿಗೆ ಸಹ ಮಹಿಳೆಯರಿಗೆ ಸಹ ಉತ್ತಮವಾದ ಒಂದು ನೆಮ್ಮದಿಯ ವಾತಾವರಣ ಬರುತ್ತದೆ ಅಂದುಕೊಂಡ ಕೆಲಸ ಕಾರ್ಯಗಳಾಗೋಂಥದ್ದು ಇನ್ನು ಕೆಲವರಿಗೆ ವಸ್ತ್ರ ಬಣ್ಣ ಇನ್ನಿತರ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಒಂದು ಪ್ರತಿಭೆಗೆ ಪುರಸ್ಕಾರ ಬಹುಮಾನಗಳು ಬರ್ಬೋದು ಅಥವಾ ಕೆಲವರಿಗೆ ಹೈಯರ್ ಸ್ಟಡಿಗೆ ಹೋಗಲಿಕ್ಕೆಂಥ ಅವಕಾಶಗಳು ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ ಆಗಲಿ ವಿದೇಶ ಮೂಲದ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಸ್ಕಾಲರ್ಶಿಪ್ ಫೆಲೋಶಿಪ್ ಎಲ್ಲ ಬರುವಂಥದ್ದು ಈ ರೀತಿ ಹಲವಾರು ನೀವು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಶೋಫಲಗಳು ಹನ್ನೊಂದು ಹನ್ನೆರಡರಲ್ಲಿ ಎಲ್ಲ ಸಿಂಹರಾಶಿಯವರಿಗೆ ಕಂಡುಬರಲಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಆರಂಭದ ದಿನ ಭಾನುವಾರದ ಆರನೇ ತಾರೀಕು ಅತ್ಯುತ್ತಮ ದಿನ ಜೊತೆಗೆ ವಾರದ ಕೊನೆಯ ದಿನ ಎರಡು ದಿನಗಳಂದರೆ ಶುಕ್ರವಾರ ಶನಿವಾರ ಬಳ ಹನ್ನೊಂದು ಹನ್ನೆರಡನೇ ತಾರೀಕು ಉತ್ತಮ ದಿನ ಈ ಮೂರು ದಿನಗಳನ್ನು ನೀವು ಚಂದ್ರನ ಅನುಗ್ರಹ ಇರುವಂಥ ಕಾಲದಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೋ ಜೊತೆಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಗ್ರೀನ್ ವೈಟ್ ರೆಡ್ ಬಣ್ಣವನ್ನು ಬಳಸ್ಕೊಳ್ಬೋದು ಸಂಖ್ಯೆಗಳು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು ಅಲ್ಲಿ ಬುಧಾನುಗ್ರಹ ಶುಕ್ರಾನುಗ್ರಹ ಮಂಗಳ ಅನುಭವ ಇರುವಂಥದ್ದಾಗಿರೋದೇ ಈ ವಾರದಲ್ಲಿ ಭೂಮಿಗೆ ಸಂಬಂಧಪಟ್ಟ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಮನೆ ಕಟ್ಟೋದು ಮನೆ ಕೊಳ್ಳೋದು ಅಥವಾ ಸರ್ಕಾರದ ಏನಾದರೂ ಡಾಕ್ಯುಮೆಂಟ್ಗಳನ್ನು ಭೂಮಿಗೆ ದಾಖಲೆಗಳನ್ನು ಪಡೆಕೊಳ್ಳುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಈ ವಾರ ಪೂರ್ತಿ ವಿಶೇಷವಾಗಿ ಮಂಗಳನ ಬರೋರ್ ಅದನ್ನು ಪ್ರಯತ್ನ ಮಾಡೋದನ್ನು ಒಳ್ಳೆಯದಾಗುತ್ತೆ ಜೊತೆಗೆ ಹಲವಾರು ಈ ಉದ್ಯಮ ವ್ಯಾಪಾರ ಕೃಷಿ ಚಟುವಟಿಕೆ ಮಾಡೋರಿಗೆ ಈ ವಾರದಲ್ಲಿ ಏನೋ ಒಂದು ಪೌಡ ಸದೃಶವಾದ ತುಂಬ ದೊಡ್ಡ ಮೊತ್ತ ಸಹ ಬರುವಂಥ ಸಾಧ್ಯತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ವಾರದಲ್ಲಿ ಪಡೆದಕ್ಕಂತಹ ಈ ನವರಾತ್ರಿಯ ಪರ್ವಕಾಲ ಹಾಗೂ ಮಹಾನವಿ ವಿಜಯದಶಮಿ ಮುಂತಾದ ಪರ್ವ ದಿನಗಳಲ್ಲಿ ತಾಯಿಯ ಒಂದು ವಿಶೇಷವಾದ ಸ್ತುತಿ ಶ್ಲೋಕಗಳನ್ನು ಪ್ರಾರ್ಥನೆಗಳನ್ನು ಮಾಡ್ತಾ ಬನ್ನಿ ಸಾಧ್ಯ ಇದ್ದವರು ದೇವಾಲಯಗಳ ದೇವಿ ದೇವಾಲಯಗಳ ಸಂದರ್ಶನ ಮಾಡುತ್ತಾ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಲ್ಲ ಸಿಂಹರಾಶಿಯರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ ಆರನೇ ತಾರೀಕು ಭಾನುವಾರದಂದು ಹೆಚ್ಚಿನ ಏನೂ ಬದಲಾವಣೆಗಳಿಲ್ಲ ಈ ದಿನ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪರ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಳ್ಬಣ ಆಗೋದು ಉದಾಹರಣೆಗೆ ಬಿ ಪೇನು ಶುಗರು ಹಾರ್ಟ್ ಪ್ರಾಬ್ಲಮ್ ಅಥವಾ ಜಾಯಿಂಟ್ ಪೇನೋ ಇದ್ದವರಿಗೆ ಈ ಭಾನುವಾರದ ಸ್ವಲ್ಪ ಹೆಚ್ಚಳ ಆಗುತ್ತೆ ಅಥವಾ ಆಕಸ್ಮಿಕವಾಗಿ ಕೆಲವರಿಗೆ ಇದ್ದಕ್ಕಿದ್ದರೆ ಆಗೋದು ಯಾವುದೇ ರೀತಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಸಕ್ತಿ ಕಳೆದು ಹೋಗೋದು ಇವೆಲ್ಲ ಸಾಧ್ಯತೆ ಆಗುತ್ತೆ ಹಾಗಾಗಿ ಮನೋದೈಹಿಕವಾಗಿ ನಿಮಗೆ ಸ್ವಲ್ಪ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ನಿಧನ ಆಗುವಂಥದ್ದು ಹಣಕಾಸಿನ ಮುಗ್ಗಟ್ಟು ಕೆಲವರಿಗೆ ಎದುರಾಗೋದು ಕೆಲವರಿಗೆ ಸಾಲವನ್ನು ಪಡೆಯುವಂಥ ಪ್ರಮೇಯಗಳು ಬರುವಂಥದ್ದು ಜೊತೆಗೆ ನಿಮಗೆ ಬರಬೇಕಾದ ಒಂದು ನಿಮ್ಮದೇ ಹಣ ಬರಲಿಕ್ಕೆ ಸ್ವಲ್ಪ ಏನಾದರೂ ಅಳತಡೆಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಭಾನುವಾರದಂದು ಇಂತಹ ವಿಚಾರ ಸ್ವಲ್ಪ ಸಂಯಮ ಬೇಕು ಹಣಕಾಸು ಆರೋಗ್ಯ ಮನಸ್ಥಿತಿಯನ್ನು ಸ್ವಲ್ಪ ಸರಿಯಾಗಿ ಸಂಭಾಳಿಸ್ಕೊಂಡು ಇಡಬೇಕಾಗತ್ತೆ ಭಾನುವಾರದಂದು ಆ ಬಳಿಕ ಏಳು ಎಂಟು ಅಂದರೆ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಅಲ್ಲಿ ಜಯ ಲಾಭ ಯಶಸ್ಸಿದೆ ಇಷ್ಟಾರ್ಥ ಸಿದ್ಧತೆಯಲ್ಲಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಡ್ತವೆ ಅಂದುಕೊಂಡ ಕೆಲಸ ವೇಗನ ಬೇಗನ ಆಗೋದಾಗಲಿ ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಚೆನ್ನಾಗಿ ಬರುವಂಥದ್ದು ಇನ್ನು ಅದೇ ರೀತಿ ಯಾವ ಯುವಕರು ಸಾಧಕರು ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಅವಕಾಶ ಸಿಗಲಿದೆ ಮಹಿಳೆಯರು ಗ್ರಹಣಕ್ಕೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಜೊತೆಗೆ ಇನ್ನು ಕೆಲವೊಬ್ಬರು ದೀರ್ಘಕಾಲದಿಂದ ಕಂಡಂಥ ಕನಸು ವಿಚಾರಣೆಗೆ ಉದ್ಯೋಗನೋ ಅಥವಾ ಮನೆ ಕಟ್ಟೋದು ಅಥವಾ ಮದುವೆ ಆಗೋದು ಅಥವಾ ಸಂತಾನ ಆಗುವಂಥ ಇತ್ಯಾದಿ ಪ್ರಮುಖವಾದ ಕೆಲವು ಜೀವನದ ಬೇಡಿಕೆಗಳು ಈ ದಿನ ಒಂದು ಅದು ಈಡೇರುವಂಥ ಶುಭ ಲಕ್ಷಣಗಳು ಅಥವಾ ಶುಭ ಶಕುನಗಳು ನಿಮಗೆ ಕಂಡು ಬರಲಿವೆ ಇನ್ನು ಕೆಲವರಿಗೆ ದೇವರ ಒಂದು ದೇವತಾ ಅನುಭೂತಿ ಅಥವಾ ಯಾವುದರ ದೇವಿ ದೇವಿಯ ಅಥವಾ ಅಮ್ಮನವರ ಒಂದು ಸ್ಥಳದಲ್ಲಿ ದೇವಿಯ ವಿಶೇಷವಾದ ಅನುಗ್ರಹದ ಅನುಭೂತಿ ಆಗುವಂಥ ಸಾಧ್ಯತೆ ಸೇರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಒಂಬತ್ತು ಹತ್ತನೇ ತಾರೀಕು ಒಂಬತ್ತು ಹತ್ತನೇ ತಾರೀಕು ಕನ್ಯಾ ರಾಶಿಯವರು ಒಂದು ಪ್ರಮುಖವಾದ ಗಮನ ಇಟ್ಕೊಳ್ಬೇಕಾದ ದಿನ ಆಗಿದೆ ಯಾಕಂದರೆ ನಿಮಗೆ ಈಗ ಗುರುಬಲ ಇರುವಂಥ ರಾಶಿ ನಿಮಗೆ ಮುಂದಿನ ಈಗ ಏಪ್ರಿಲ್ ಕೊನೆಯವರೆಗೂ ನಿಮಗೆ ಗುರುಬಲ ಇರುತ್ತೆ ಆ ಬಗ್ಗೆ ಚಿಂತೆ ಬೇಡ ಆದರೆ ಇದ್ದಂಥ ಗುರುಬಲಕ್ಕೆ ಈಗ ಒಂದು ಸ್ವಲ್ಪ ಈ ಸ್ಪೀಡು ಕಟ್ಟಾಗುತ್ತೆ ಆ ಗುರುಬಲದ ಒಂದು ವೇಗಕ್ಕೆ ಕಡಿಮೆ ಆಗುತ್ತೆ ಅಂದರೆ ಗುರುವಿಗೆ ವಕ್ರಗತಿ ಆರಂಭ ಆಗುತ್ತೆ ಈ ಒಂಬತ್ತನೇ ತಾರೀಕಿಂದ ಒಂಬತ್ತನೇ ತಾರೀಕು ಗುರುವಿನ ವಕ್ರಗತಿ ಒಂದು ವಿಶೇಷವಾದ ಪ್ರತ್ಯೇಕ ವೀಡಿಯೋ ಆಗಲೇ ಪ್ರಸಾರ ಮಾಡಿದರೆ ಯಾರೂ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡ್ರೆ ನಿಮ್ಮ ರಾಶಿ ಮೇಲೆ ಏನು ಅಡ್ಡ ಪರಿಣಾಮ ಆಗೋದು ಗೊತ್ತಾಗುತ್ತೆ ಅಂದರೆ ಗುರುಬಲ ಇದ್ದಂಥ ರಾಶಿಗೆ ಈಗ ಒಂದೇ ಸಾರಿ ಆ ಗುರುವಿನ ಬಲದ ಒಂದು ಸ್ವಲ್ಪ ಕೊರತೆ ಆಗುತ್ತೆ ಹಾಗಾಗಿ ಆ ಬರತೆ ಕೊರತೆ ಆಗೋ ಕಾರಣ ನಿಮಗೆ ಅನೇಕ ರೀತಿಯ ಆಡೆತಡೆಗಳಾಗುವಂಥದ್ದು ಇದ್ದಕ್ಕಿದ್ದಂತೆ ನಿಮಗೆ ಬಂಧು ಮಿತ್ರರಲ್ಲಿ ಏನಾದರೂ ವೈರತ್ವಗಳು ಬರೋಂಥದ್ದು ಅದು ಇಷ್ಟು ದಿನ ನಿಮಗೆ ಚೆನ್ನಾಗಿದ್ದ ಬಾಂಧವೀಗ ಕೆಡುವಂಥದ್ದು ತಂದೆ ಮಕ್ಕಳ ಮಧ್ಯೆನೂ ವಿವಾದಗಳು ಬರುವಂಥದ್ದು ಅಥವಾ ನಿಮಗೆ ಒಂದು ಆಸ್ತಿಗೆ ಸಂಬಂಧಪಟ್ಟ ಹಣಗೆ ಸಂಬಂಧಪಟ್ಟ ಹೊಸ ವಿವಾದಗಳು ಈಗ ನಿಮ್ಮ ನಿಮ್ಮ ರಿಲೇಷನ್ ಒಳಗೇ ಈಗ ವಿವಾದಗಳು ಬರೋದ್ದು ಅಂದುಕೊಂಡ ಕೆಲಸಗಾರರು ನಿಧಾನ ಆಗ್ಬೋದು ಒಂಬತ್ತು ಹತ್ತರಲ್ಲಿ ಅಂದುಕೊಂಡ ಕೆಲಸ ನಿಧಾನ ಆಗೋದಾಗಲಿ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದಾಗಲಿ ಯಾವುದೇ ರೀತಿಯ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆದು ಅನುಭವ ಆಗುತ್ತೆ ಒಂಬತ್ತು ಹತ್ತನೇ ತಾರೀಕಿನಂದು ಆ ಬಗ್ಗೆ ಸ್ವಲ್ಪ ಹೆಚ್ಚುವರಿ ಗಮನಿಸ್ಬಿಟ್ಟು ಬುಧವಾರ ಗುರುವಾರ ದಿನಗಳಲ್ಲಿ ಇನ್ನು ಕೊನೆಯ ಎರಡು ದಿನಗಳು ಹನ್ನೊಂದು ಹನ್ನೆರಡು ಅಂದರೆ ಆ ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ನಿಮಗೆ ಸಾಮಾನ್ಯ ದಿನ ಅಷ್ಟೇ ಆಗಿದೆ ಹಣಕಾಸು ಆರೋಗ್ಯ ಎಲ್ಲ ಬರೋಲ್ಲ ಇಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ವೈಯಕ್ತಿಕ ವಿಚಾರದಲ್ಲಿ ಅಲ್ಲಿ ಮಾತಿನ ಚಕಮಕಿ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ನಿಮ್ಮ ಒಂದು ಸಹೋದ್ಯೋಗಗಳ ಮಧ್ಯವಾಗುವ ಹಿರಿಯ ಅಧಿಕಾರಿಗಳ ನಿಮಗೆ ಅಲ್ಲಿ ಜಗಳದ ಕೊರದ ವಾತಾವರಣ ಬರುತ್ತೆ ಮನೆಯಲ್ಲಿ ಸಹ ನಿಮಗೆ ಮನಸ್ಸಿಗೆ ಸ್ವಲ್ಪ ಆಘಾತ ಆಗುವಂಥ ಏನೋ ಘಟನೆಗಳು ಜಾರು ಹಾಗಾಗಿ ಈ ಮಾತು ನಡವಳಿಕೆ ಬಗ್ಗೆ ಬೇಕು ಜೊತೆಗೆ ಮಾತಿನ ವಿಚಾರವಾಗಿ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧಿರು ಮನಸ್ಸಾಂತಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗೆ ಹನ್ನೊಂದು ಹನ್ನೆರಡರಲ್ಲಿ ಮಾತಿನ ವಿಚಾರಕ್ಕೆ ನಡವಳಿಕೆ ವಿಚಾರ ಬೇಕು ಹಣಕಾಸು ಆರೋಗ್ಯ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ಹನ್ನೊಂದು ಹನ್ನೆರಡರಲ್ಲಿ ಹಣಕಾಸಿಗಾಗಲಿ ಆರೋಗ್ಯಕ್ಕೆ ಅಂತ ಹೆಚ್ಚಿನ ಸಮಸ್ಯೆಗಳಿಲ್ಲ ಮಾತು ನಡವಳಿಕೆಯಿಂದ ನಿಮ್ಮದೇ ಸಮಸ್ಯೆಯನ್ನು ಅಥವಾ ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತಂದುಕೊಳ್ಬೋದಾಗಿದೆ ಈ ಶುಕ್ರವಾರ ಶನಿವಾರದಂದು ಹಾಗಾಗಿ ಈ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಪ್ರಮುಖವಾಗಿ ಎರಡು ದಿನಗಳು ಅತ್ಯಂತ ಶುಭಕರವಾಗಿ ಅಂದರೆ ಏಳು ಎಂಟನೇ ತಾರೀಕು ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ದಿನಗಳು ಉಳಿದ ದಿನಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ ಜೊತೆಗೆ ಒಂಬತ್ತನೇ ತಾರೀಕಿನ ಸಾಯಂಕಾಲದಿಂದ ನಿಮಗೆ ಗುರುಬಲ ಹೋಗುತ್ತೆ ಕೇವಲ ಶುಕ್ರನ ಅನುಗ್ರಹ ನಿಮಗೆ ವಾರಪೂರ್ತಿ ಇರುವಂಥದ್ದು ಹಾಗಾಗಿ ಈ ವಾರದಲ್ಲಿ ನೀವು ಪೂರ್ತಿಯಾಗಿ ಬಳಸುವಂಥ ಬಣ್ಣ ವಾರಪೂರ್ತಿ ಬಳಸುವಂಥ ಬಣ್ಣ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ ಜೊತೆಗೆ ಸಂಖ್ಯೆ ಅನ್ನ ವಾರಪೂರ್ತಿ ಬಳಸಬಹುದಿಲ್ಲ ವಾರಪೂರ್ತಿ ನಿಮಗೆ ಕೇವಲ ಒಂದು ಶುಕ್ರನ ಅನುಗ್ರಹ ಅಷ್ಟೇ ಇರುವಂಥದ್ದು ಯಾಕಂದರೆ ಅಲ್ಲಿ ಶನಿ ಮಹಾರಾಜರು ವಕ್ರಗತಿ ಹೋಗಿದ್ದಾರೆ ಗುರು ಸಹ ವಕ್ರಗತಿ ಹೋಗ್ತಾ ಇದ್ದಾನೆ ಅಲ್ಲದೆ ಮಂಗಳ ಬುಧ ನಿಮಗೆ ಅಷ್ಟೇ ಉತ್ತಮವಾದ ಸ್ಥಿತಿಯಲ್ಲಿಲ್ಲ ರವಿಯ ಅನುಗ್ರಹ ಇರೋದಿಲ್ಲ ಹಾಗಾಗಿ ಕೇವಲ ಆ ಒಂದು ವೈಟ್ ಅಥವಾ ಬಿಳೆ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳೋದು ಜೊತೆಗೆ ಎಲ್ಲವತ್ತು ಹಳದಿ ಬಣ್ಣ ಗುರು ಅನುಗ್ರಹ ಇರಬೇಕಂದ್ರೆ ಒಂಬತ್ತನೇ ತಾರೀಕಿನ ಒಂದು ಭಾಗವರೆಗೂ ನೀವು ಎಲ್ಲವತ್ತು ಹಳದಿ ಬಣ್ಣವನ್ನು ಸಂಖ್ಯೆ ಮೂರನ್ನು ಅಲ್ಲಿವರೆಗೆ ಬಳಸ್ಬೋದು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಅರನ್ನು ವಾರಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಮೂರು ಮತ್ತು ಎಲ್ಲ ಬಣ್ಣವನ್ನು ಒಂಬತ್ತನೇ ತಾರೀಕರೆಗೆ ಬಳಸ್ಕೊಳ್ಬೋದಾಗಿದೆ ಇನ್ನು ನವರಾತ್ರಿ ಪರ್ವಕಾಲದಲ್ಲಿ ಬರತಕ್ಕಂಥ ಅಮ್ಮನವರ ವಿಶೇಷವಾದ ಆರಾಧನಾ ದಿನಗಳಲ್ಲಿ ನಿಮಗೆ ಇಷ್ಟವಾದ ದೇವಿಯ ಸ್ತೋತ್ರ ಶ್ಲೋಕ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರನ್ನು ಪ್ರಾರ್ಥಿಸಿ ನಿಮ್ಮ ಆರೋಗ್ಯಕ್ಕಾಗಿ ಯಶಸ್ಸಿಗೆ ಕೀರ್ತಿಗೆ ಅಥವಾ ಗ್ರಹಚಾರ ದೃಷ್ಟಿಯನ್ನು ನಿವಾರಣೆಗೆ ಪ್ರಾರ್ಥನೆ ಮಾಡಿ ಎಲ್ಲ ಕನ್ಯ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ ತುಲಾರಾಶಿ ತುಲಾರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದೆ ಭಾನುವಾರದಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥ ಶುಭ ದಿನ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದಿರ್ಬೋದು ಎಲ್ಲ ರಂಗದವರಿಗೆ ಈ ದಿನ ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ನಿಮಗೆ ಪ್ರಿಯವಾದ ಒಂದು ವ್ಯಕ್ತಿಗಳನ್ನು ಭೇಟಿ ಅವಕಾಶ ಇನ್ನು ಹಲವಾರು ಗೃಹಿಣಿಯರಿಗೆ ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಬರುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಆಕಸ್ಮಿಕವಾಗಿ ಧನ ಲಾಭ ಆಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ದೇವಾಲಯಗಳ ಸಂದರ್ಶನ ಮಾಡುವಂಥ ಅವಕಾಶ ಜೊತೆಗೆ ಈ ಕೃಷಿ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಇತ್ಯಾದಿ ನಡೆಸೋರಿಗೆ ಅವರ ಒಂದು ಒಂದು ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವುದಾಗಲಿ ಆ ಒಂದು ಚಟುವಟಿಕೆನ ಏನಾದರೂ ಅಭಿವೃದ್ಧಿಪಡಿಸೋದಾಗ ಎಕ್ಸ್ಪಾನ್ಷನ್ ಮಾಡೋದಾಗಲಿ ಅಥವಾ ಹೊಸ ಒಂದು ಶಾಖೆ ಬ್ರಾಂಚನ್ನು ತೆರೆಯುವಂಥ ಅವಕಾಶಗಳು ಬರಲಿವೆ ಇನ್ನು ವಿವಿಧ ರೀತಿಯ ಮಾರ್ಕೆಟಿಂಗ್ ಫೈನಾನ್ಸು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಇತ್ಯಾದಿಗಳು ಮಾಡೋರಿಗೆ ಸಹ ಇದನ್ನು ಏನೋ ಅವರೊಂದು ವ್ಯಾಪಾರದಲ್ಲಿ ಭಾಳಷ್ಟು ಒಂದು ಹೆಚ್ಚಿನ ಒಂದು ಅಭಿವೃದ್ಧಿ ಆಗೋದಾಗಲಿ ಹೆಚ್ಚಿನ ಒಂದು ಅವರಿಗೆ ಟರ್ನ್ ಓವರ್ಗಳು ಅಥವಾ ಹೆಚ್ಚಿನ ಆದಾಯಗಳು ಬರುವಂಥ ಮುಂತಾದ ಶುಭ ಘಟನೆಗಳು ಬಹಳಷ್ಟು ಕ್ಷೇತ್ರದ ಒಂದು ತುಲಾರಾಶಿಯವರಿಗೆ ಇದನ್ನು ಆಗಲಿದೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಆರೋಗ್ಯ ಉತ್ತಮವಾಗಿರುತ್ತೆ ಮನಸ್ಸಿಗೆ ಸಹ ಒಂದು ಖುಷಿ ಕೊಡುವಂಥ ಘಟನೆಗಳನ್ನು ಈ ದಿನ ಇಡೀ ನೀವು ಕೇಳುವಂಥ ಸಾಧ್ಯತೆ ಇರುತ್ತೆ ಆರನೇ ತಾರೀಕು ಭಾನುವಾರದಂದು ಆ ಬಳಿಕ ಏಳು ಎಂಟು ಸೋಮವಾರ ಮಂಗಳವಾರ ಸಾಮಾನ್ಯ ದಿನವಾಗಿರುತ್ತೆ ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮವಾದ ಫಲ ನಿರೀಕ್ಷೆ ಮಾಡೋದಿಲ್ಲ ಅಲ್ಲಿ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ ಬರುವಂಥದ್ದು ಹಣಕಾಸಿಗೆ ಸಂಬಂಧ ವಿವಾದಗಳು ಬರುವಂಥದ್ದು ಅಥವಾ ಇದ್ದಕ್ಕಿದ್ದಂತೆ ಏನಾದರೂ ನಿಮಗೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಇದರಡೆಗೆ ರಿಪೇರಿ ಅಂತ ಬರುವಂಥದ್ದು ಅಥವಾ ಆಸ್ಪತ್ರೆ ಖರ್ಚು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಲ್ಲಿ ಹಣವನ್ನು ಕಳೆದುಕೊಳ್ಳುವಂಥ ಹಣ ಆಗಲಿ ಅಥವಾ ವಸ್ತು ಒಡವೆ ಇತ್ಯಾದಿಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ವಸ್ತು ಒಡವೆ ಸ್ಮಾರ್ಟ್ಫೋನ್ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ವಿಶೇಷವಾಗಿ ಪ್ರಯಾಣ ಮಾಡುವ ಕಾಲದಲ್ಲಿ ನಿಮ್ಮ ಪ್ರಯಾಣ ಕಾಲದಲ್ಲಿ ಎಲ್ಲ ವಸ್ತುಗಳು ಕಳವು ಆಗ್ಬೋದು ಅಥವಾ ಅದನ್ನು ನಷ್ಟ ಆಗ್ಬೋದು ಅಥವಾ ಅದು ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಒಂದು ಎಚ್ಚರಿಕೆ ಹೆಚ್ಚಬೇಕು ಇನ್ನು ಆರೋಗ್ಯದಲ್ಲಿ ಅಷ್ಟೇನು ಉತ್ತಮವಾದ ಪರಿಣಾಮಗಳಿಲ್ಲ ಸಣ್ಣ ಪುಟ್ಟ ನೋವುಗಳು ಅಥವಾ ಕಣ್ಣು ಕಿವಿ ಮೂಗು ಗಂಟಲು ಹಲುನೋವು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಏಳು ಎಂಟರಲ್ಲಿ ತನು ಮನ ಧನದ ಒಂದು ಎಚ್ಚರಿಕೆ ಬೇಕು ಧನ ಅಂದರೆ ಹಣ ಆರೋಗ್ಯದ ವಿಚಾರ ಹಣ ಧನ ಅಂದರೆ ಹಣಕಾಸಿನ ವಿಚಾರ ಮನ ಅಂದರೆ ಮನಸ್ಸು ನಿಯಂತ್ರಣ ಈ ಮೂರರ ಒಂದು ನಿಯಂತ್ರಣವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ಏಳು ಎಂಟರಲ್ಲಿ ಸೋಮವಾರ ಮಂಗಳವಾರ ಆಮೇಲೆ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ಒಂಬತ್ತು ಹತ್ತರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗೋದಾಗಲಿ ಇನ್ನು ಕೆಲವರಿಗೆ ಈ ಏನಾದರೂ ದೀರ್ಘಕಾಲದಿಂದ ನೀವು ನಿರೀಕ್ಷೆ ಮಾಡ್ತಿದ್ದ ಉದ್ಯೋಗದ ಲೆಟರ್ ಆಫರ್ ಲೆಟರ್ ಬರ್ಬೋದು ಇನ್ನು ಕೆಲವರಿಗೆ ಪ್ರಮೋಷನ್ ಅಥವಾ ಬಡ್ತಿ ಬರ್ಬೋದು ಇನ್ನು ಯಾರು ಈ ವಿಶೇಷವಾಗಿ ಮನೆ ಕಟ್ಟಲಿಕ್ಕೆ ಮನೆ ಕೊಡಲಿಕ್ಕೆ ಭೂಮಿ ಕೊಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡೋದು ಅದರ ಒಂದು ಕನಸಿಗೆ ನನಸಾಗುವಂಥ ಅವಕಾಶ ಕೆಲವರಿಗೆ ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲೀನ ಕನಸುಗಳು ಈಡೇರುವಂಥ ದಿನ ಈ ದಿನ ತುಲಾರಾಶಿಗೂ ಓದಿಗೆ ಬರಲಿದೆ ಒಂಬತ್ತು ಹತ್ತನೇ ತಾರೀಕು ನಿಮಗೆ ಬುಧವಾರ ಗುರು ಅತ್ಯಂತ ಶುಭ ಫಲಗಳಿವೆ ವ್ಯಾಪಾರ ಉದ್ಯೋಗ ವೃತ್ತಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಯಲ್ಲಿ ಉತ್ತಮ ಫಲ ಮಹಿಳೆಯರು ನಿರೀಕ್ಷಾ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ಶುಕ್ರವಾರ ಶನಿವಾರ ವಾರದ ಕೊನೆ ಎರಡು ದಿನಗಳು ಹನ್ನೊಂದು ಹನ್ನೆರಡನೇ ತಾರೀಕು ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮವಾಗಿಲ್ಲ ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ವಿಶೇಷವಾಗಿ ರಿಲೇಟಿವ್ಗಳು ಅಂದರೆ ಅಂತ ಇರ್ತಾವಲ್ಲ ನಿಮ್ಮ ನಿಮ್ಮ ರಿಲೇಟಿವ್ಗಳು ಇರುತ್ತೆ ಅವರ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗ್ಬೋದು ಅಥವಾ ಅವರ ಏನೋ ಒಂದು ಸಣ್ಣ ಒಂದು ಸ ಸಲಹಿಂದ ನಿಮಗೆ ಮನಸ್ಸಿಗೆ ಕಸು ಆಗುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ದೋಷ ಆರೋಪಣೆ ಮಾಡಿ ನಿಮಗೆ ಅದರಿಂದ ಮನಸ್ಸಿಗೆ ಬೇಜಾರಾಗುವಂಥದ್ದು ಅದೇ ರೀತಿ ಹಿರಿಯ ವ್ಯಕ್ತಿಗಳ ಜೊತೆಗೆ ಕಲಹ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಅಥವಾ ಮೇಲಾಧಿಕಾರಿ ಯಾರು ಇರ್ಬೋದು ಇಂಥ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ ಅವರು ಹೇಳಿದ ಮಾತು ನಿಮಗೆ ಅಷ್ಟು ಮನಸ್ಸಿಗೆ ಹಿತವಾಗುವುದಿಲ್ಲ ಅಥವಾ ನಿಮ್ಮ ಒಂದು ಏನಾದರೂ ಅಭಿಪ್ರಾಯವನ್ನು ಅವರು ಗೌರವಿಸ್ತಿಲ್ಲ ಇದರಿಂದ ನಿಮಗೆ ಮನಸ್ಸಿಗೆ ತುಂಬ ಬೇಜಾರು ಚಿಂತೆ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಆಗುತ್ತದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಹನ್ನೊಂದು ಹನ್ನೆರಡರಲ್ಲಿ ನಿಮ್ಮ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಮಾತಿನ ವಿಚಾರವಾಗಲಿ ವ್ಯಾಪಾರದ ವಿಚಾರವಾಗುತ್ತೆ ಹಣಕಾಸಿನ ಸಂಬಂಧ ಒಪ್ಪಂದ ಆಗಲಿ ಇವತ್ತು ಯಾವುದೇ ರೀತಿಯ ಅಂಥ ಒಪ್ಪಂದ ಸಹಿ ಮಾಡಲಿಕ್ಕೆ ಅಥವಾ ಆತುರ ನಿರ್ಧಾರಕ್ಕೆ ಅಷ್ಟೇ ಉತ್ತಮವಾದ ದಿನ ಆಗಿರೋದಿಲ್ಲ ಹಾಗಾಗಿ ಈ ದಿನ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ತುಲ ಈ ವಾರದಲ್ಲಿ ಆರಂಭದ ಭಾನುವಾರ ಹಾಗೂ ಮಧ್ಯದ ಎರಡು ದಿನಗಳಂದರೆ ಬುಧವಾರ ಗುರುವಾರ ಭಾನುವಾರ ಮತ್ತು ಬುಧವಾರ ಗುರುವಾರ ಆರು ಮತ್ತು ಒಂಬತ್ತು ಹತ್ತನೇ ತಾರೀಕು ಅತ್ಯಂತ ಶುಭಕರವಾದ ಚಂದ್ರ ಇರುವಂಥ ದಿನಗಳಿವೆ ಆ ದಿನಗಳನ್ನು ನೀವು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಭೇಟಿ ಮಾಡುವುದು ಸಹಿ ಒಪ್ಪಂದ ಮಾಡುವಂಥದ್ದು ಅಥವಾ ದಿನದ ಪ್ರಮುಖ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಉಳಿದ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಸ್ವಯಂವನ್ನು ನಡವಳಿಕೆಯನ್ನು ಸ್ವಲ್ಪ ತಾಳ್ಮೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಈ ತುಲಾರಾಶಿಯವರು ಬಳಸುವಂಥ ಬಣ್ಣ ಗ್ರಹ ಅಥವಾ ಬುಧ ಬಣ್ಣ ವಾರಪೂರ್ತಿ ನಿಮಗೆ ರಾಹುವಿನ ಅನುಗ್ರಹ ಇರುತ್ತೆ ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರ ಅನುಗ್ರಹ ನಿಮಗೆ ವಾರಪೂರ್ತಿ ಇರುತ್ತೆ ಹಾಗಾಗಿ ವಾರಪೂರ್ತಿ ಇರುವಂಥ ಈ ಗ್ರಹ ಮತ್ತು ವೈಟ್ ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆ ನಾಲ್ಕು ಮತ್ತು ಆರನ್ನು ಬಳಸ್ಕೊಳ್ಳಿ ಎಂದರೆ ಚಂದ್ರ ಅನುಗ್ರಹ ಇರುವಂಥ ಆರು ಒಂಬತ್ತು ಹತ್ತನೇ ತಾರೀಕಿನಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಈ ಚಂದ್ರ ಅನುಗ್ರಹ ಇರುವಂಥ ಮೂರು ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅನೇಕ ಶುಭ ಲಾಭಗಳ ಒಂದು ಸೂಚನೆ ಇದೆ ಈ ನವರಾತ್ರಿಯ ಪರ್ವಕಾಲದಲ್ಲಿ ಆಮ್ಲವರ ವಿಶೇಷವಾದ ಪ್ರಾರ್ಥನೆ ಭಕ್ತಿಯಾದ ದೇವರಗಳ ಸಂದರ್ಶನ ಮಾಡಿಕೊಂಡು ಅವರ ಒಂದು ನಿಮ್ಮ ಆಯುರ್ ಆರೋಗ್ಯ ಯಶಸ್ಸಿಗೆ ತಾಯಿಯನ್ನು ಬಿಡಿಕೊಳ್ಳಿ ಎಲ್ಲ ತುಲಾರಾಶಿಗಳಿಗೆ ಈ ವಾರವು ಶುಭದಾಯಕವಾಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತದೆ ಹೆಚ್ಚಿನ ಬದಲಾವಣೆಗಳಿಲ್ಲ ಭಾನುವಾರದಂದು ಕೆಲವೊಂದು ನಿಮಗೆ ಎಲ್ಲ ಸ್ಲೋನೆಸ್ಗಳು ಅಂದರೆ ಎಲ್ಲ ವಿಚಾರದಲ್ಲೂ ನಿಧಾನಗತಿ ಆಗುವಂಥದ್ದು ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳು ಇನ್ನಷ್ಟು ನಿಮಗೆ ಅದು ಮುಂದುವಡುವಂಥದ್ದು ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು ನೀವು ತುಂಬ ಹೋಪ್ಸಿಟ್ಕೊಂಡು ಯಾವುದೇ ಕೆಲಸವು ಕೊನೆ ಕ್ಷಣದಲ್ಲಿ ರದ್ದಾಗುವಂಥದ್ದು ಕ್ಯಾನ್ಸಲೇಷನ್ ಆಗುವಂಥದ್ದು ಇತ್ಯಾದಿ ಎಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಅದು ಯುವಕರಿಗೆ ಸಾಧಕರಿಗೆ ಸಹ ತುಂಬ ಸವಾಲುಗಳು ಸಂಕಷ್ಟಗಳು ಬರ್ಬೋದು ಅಥವಾ ನಿಮಗೆ ಏನು ಕೆಲವೊಬ್ಬರ ದುಷ್ಟ ಮಿತ್ರರಿಂದ ನಿಮಗೇನಾದರೂ ಅಡೆತಡೆಗಳು ಉಂಟು ಉಂಟಾಗುವಂಥದ್ದು ಹಾಗಾಗಿ ಈ ಭಾನುವಾರದಂದು ಆರನೇ ತಾರೀಖರಂದು ನೀವು ನಿಮ್ಮ ಒಂದು ಮನಸ್ಥಿತಿ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಅಪರಿಚಿತರಲ್ಲಿ ನೀವು ವ್ಯವಹಾರ ಮಾಡಿದಾಗಲಿ ಅಪರಿಚಿತರಲ್ಲಿ ಒಪ್ಪಂದ ಮಾಡಿದಾಗಲಿ ಅಥವಾ ಅಪರಿಚಿತರನ್ನು ಸ್ನೇಹ ಬೆಳೆಸೋ ಮಾಡಲಿಕ್ಕೆ ಹಂತಲ್ಲ ಅದರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಘನತೆಗೆ ತೊಂದರೆ ಬರುವಂಥ ಸಾಧ್ಯತೆ ಭಾನುವಾರದಂದು ಇರುತ್ತೆ ಜೊತೆಗೆ ಹಣಸಾಗಕ್ಕೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಾದ ಫಲಿತಾಂಶ ಇರುವುದಿಲ್ಲ ಭಾನುವಾರದಂದು ಆ ಬಳಿಕ ಏಳು ಎಂಟನೇ ತಾರೀಕು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಸೋಮವಾರ ಮಂಗಳವಾರ ಅಂದುಕೊಂಡ ಕೆಲಸ ಆಗುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಲಾಭ ವೃದ್ಧಿಯಾಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಮಾಜದಲ್ಲಿ ಗೌರವ ಆಗುವಂಥದ್ದು ಕೆಲವೊರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು ಉತ್ತಮವಾದ ವ್ಯಕ್ತಿಗಳ ಭೇಟಿ ಭೇಟಿಯಾಗುವಂಥದ್ದು ಶೋಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮವಾದ ಭೋಜನ ಆಹಾರವನ್ನು ಸಹ ಅವಕಾಶ ಇಂದು ಕೆಲವರಿಗೆ ದೂರ ಪ್ರಯಾಣ ಅಥವಾ ಈ ದೂರದ ಒಂದು ಯಾವುದೇ ಕ್ಷೇತ್ರಗಳ ಸಂದರ್ಶನ ಅಥವಾ ದೇವಾಲಯ ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಈ ರೀತಿ ಹಲವಾರು ಶುಭಫಲಗಳಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹೆಚ್ಚಿನ ಮನ್ನಣೆ ಇದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥ ಶುಭ ಸೂಚನೆ ಇದೆ ಹಾಗಾಗಿ ಏಳು ಎಂಟನೇ ತಾರೀಕು ಸೋಮವಾರ ಮಂಗಳವಾರ ಅತ್ಯಂತ ಶುಭಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಸದುಪಯೋಗ ಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು ಇನ್ನು ಒಂಬತ್ತು ಹತ್ತು ಒಂಬತ್ತು ಹತ್ತು ನಿಮಗೆ ಆರೋಗ್ಯ ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಅಷ್ಟೇನೂ ತೊಂದರೆಗಳೇನಿಲ್ಲ ವಿಚಾರಗಳು ವಿಚಾರಗಳ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಒಳ್ಳೆಯದಿದೆ ಆರೋಗ್ಯ ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಏನಾದರೂ ಏರುಪೇರಾಗುವುದು ಉದಾಹರಣೆಗೆ ಸುಸ್ತು ಆಗೋದಾಗಲಿ ಇನ್ನು ಕೆಲವರಿಗೆ ತಲೆ ನೋವು ಹೊಟ್ಟೆ ನೋವು ಅಥವಾ ಅಜೀರ್ಣ ಫುಡ್ ಪಾಯ್ಸನಿಂಗ್ ಮುಂತಾದೆಲ್ಲ ಸಣ್ಣ ಪುಟ್ಟ ಒಂದು ಆಗುವಂಥ ಸಹ ಹಾಗಾಗಿ ಆರೋಗ್ಯ ಸುಧಾರಣೆ ಬಗ್ಗೆ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳನ್ನು ಸೂಕ್ತವಾದ ತಪಾಸಣೆ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಅದೇ ರೀತಿ ಇನ್ನೂ ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಹೊತ್ತು ಇನ್ನಿತರ ಮಾತಿನೊಂದು ಅವಾಗುವಂಥ ಸಲಹೆರುತ್ತೆ ಹಾಗಾಗಿ ಒಂಬತ್ತು ಹತ್ತರಲ್ಲಿ ಹಣಕಾಸು ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಇನ್ನುಳಿದಂತೆ ಹೆಚ್ಚಿನ ಏನೂ ತೊಂದರೆಗಳಿರೋದಿಲ್ಲ ನಷ್ಟಕಷ್ಟಗಳನ್ನು ಒಂದೇನು ಬರೋದಿಲ್ಲ ಹಾಗಾಗಿ ಒಂಬತ್ತು ಹತ್ತರಲ್ಲಿ ಎಂಥ ಮುನ್ನೆಚ್ಚರಿಕೆ ಮಾಡ್ತಂದುಕೊಂಡ್ಲಿ ಆ ಬಳಿಕ ಹನ್ನೊಂದು ಹನ್ನೆರಡು ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ ವಿಜಯದಶಮಿ ಮಹಾನವಮಿ ಮತ್ತು ವಿಜಯದಶಮಿ ಪರ್ವಕಾಲದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುತ್ತೆ ಅಂದುಕೊಂಡ ಕೆಲಸ ಕೆಲವು ವಿಜಯ ಆಗೋಂಥದ್ದು ಕೆಲವರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು ಕೆಲವರಿಗೆ ಈಗಾಗಲಿದ್ದಂಥ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಪ್ರಮೋಷನ್ ಅಥವಾ ಇನ್ಸೆಂಟಿವ್ ಸಿಗೋಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು ಅದು ಪೆಂಡಿಂಗ್ ಪೆಂಡಿಂಗಿಂದ ನಿಮ್ಮ ಬಿಲ್ಲುಗಳು ಅದೇನ ಬಾಕಿ ಬರಬೇಕಾದ ಹಣೆಲ್ಲ ಈ ದಿನ ಬರುವಂಥದ್ದು ಈ ರೀತಿ ಹಲವಾರು ಶುಭ ಘಟನೆಗಳು ಜರುಗಲಿವೆ ಮಹಿಳೆಯರು ಗ್ರಹಣಕ್ಕೆ ಸರ್ ನೆಮ್ಮದಿಯ ದಿನ ನಿಮ್ಮ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಇದ್ದರೆ ಇಡುವಂಥದ್ದು ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥದ್ದು ದೇವರುಗಳ ಸಂದರ್ಶನ ಮಾಡುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಿಂದ ನೀವು ಬರ್ಶಿಕ ರಾಶಿಯವರು ಈ ಹನ್ನೊಂದು ಹನ್ನೆರಡರಲ್ಲಿ ನೀವು ಸುಖವನ್ನು ಸಂತೋಷವನ್ನು ಅನುಭವಿಸುವಂಥ ಸಾಧ್ಯತೆ ಈ ವಾರದ ಕೊನೆ ಎರಡು ದಿನಗಳು ಇರುತ್ತೆ ಒಟ್ಟಿನಲ್ಲಿ ಈ ವಾರದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಏಳು ಎಂಟು ಮತ್ತು ಹತ್ತು ಹನ್ನೊಂದು ಹನ್ನೆರಡು ಈ ದಿನಾಂಕಗಳು ಶುಭವಾಗಿವೆ ಅಂದರೆ ಸೋಮವಾರ ಮಂಗಳವಾರ ಹಾಗೂ ಶುಕ್ರವಾರ ಶನಿವಾರ ಈ ನಾಲ್ಕು ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಬಳಸ್ತಕ್ಕಂಥ ಬಣ್ಣ ಈ ವಾರದಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳಿ ಆರೆಂಜ್ ಸ್ನೋ ಗ್ರೀನ್ ವೈಟ್ ಮತ್ತು ಮಿಕ್ಸ್ ಎಂಬ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅದರಲ್ಲಿ ಈ ಎಲ್ಲೋ ಮತ್ತು ಸಂಖ್ಯೆ ಮೂರನ್ನು ನಿಮಗೆ ಗುರುಬಲದ ಅನುಕೂಲ ಒಂಬತ್ತನೇ ತಾರೀಕಿಗೆ ಮುಗಿಯುತ್ತೆ ಅಲ್ಲಿವರೆಗೆ ಅಷ್ಟೇ ಈ ಸಂಖ್ಯೆ ಮೂರನ್ನು ಮತ್ತು ಎಲ್ಲೋ ಬಣ್ಣವನ್ನು ಬಳಸ್ಕೊಡೋದು ಉಳಿದಂಥ ಇತರ ಬಣ್ಣಗಳನ್ನು ನೀವು ವಾರಪೂರ್ತಿ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ನಿಮಗೆ ಈ ವಾರದಲ್ಲಿ ಒಂದು ಆರು ಗ್ರಹಗಳ ಅನುಗ್ರಹ ಇರುತ್ತೆ ನಾಲ್ಕು ದಿನಗಳು ವಿಶೇಷವಾಗಿ ಚಂದ್ರ ಅನುಗ್ರಹ ಇರುತ್ತೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ಅನೇಕ ರೀತಿಯ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬದಲಾವಣೆಗಳು ವೃಶ್ಚಿಕ ರಾಶಿಯಾಗಿ ಈ ವಾರದಲ್ಲಿ ಬರಲಿವೆ ಈ ಜೊತೆಗೆ ಈ ವಾರದಲ್ಲಿ ಬರ್ತಕ್ಕಂಥ ಈ ವಿಶೇಷವಾಗಿ ಅಮ್ಮನವರು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಸ್ಫೂರ್ತಿ ಶ್ಲೋಕಗಳನ್ನು ಮಾಡಿ ದೇವಕ್ಷೇತ್ರಗಳ ಸಂದರ್ಶನ ಮಾಡೋ ಪ್ರಯತ್ನ ಮಾಡಿ ನಮಗೆಲ್ಲರಿಗೂ ಈ ವಾರ ಶುಭದಾಯಕ ಆಗಲಿ ಮುಂದೆ ಧನುಸ್ ರಾಶಿ ಧನುಸು ರಾಶಿಗೆ ವಾರದ ಆರಂಭ ಅತ್ಯುತ್ತಮ ಆರಂಭ ಲಾಭ ಆಗುವಂಥ ದಿನ ಸೊ ಭಾನುವಾರದಿಂದ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ವೃದ್ಧಿ ಇದೆ ಬಂಧುಗಳ ಒಂದು ಜೊತೆಗೆ ಮಿಲನ ಆಗುವಂಥದ್ದು ದೀರ್ಘಕಾಲದಿಂದ ಭೇಟಿಯಾಗಿದ್ದ ಬಂಧುಗಳನ್ನಾಗಲಿ ಮಿತ್ರರನ್ನಾಗಿ ಇದನ್ನು ಭೇಟಿಯಾಗುವಂಥ ಅವಕಾಶ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿಯ ನಿಮಗೆ ಸಕಾರಾತ್ಮಕದ ಆಗುವಂಥದ್ದು ದೀರ್ಘಕಾಲದಿಂದ ಪೆಂಡಿಂಗ್ ಅಂತ ನಿಮ್ಮ ಏನು ಬಿಲ್ಗಳು ಅಥವಾ ಬಾಕಿ ಇದ್ದ ಪೇಮೆಂಟ್ ಹಣಗಳೆಲ್ಲ ಬರೋದ್ದು ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ತಿನ್ನದ ಆಸ್ತಿ ವಿವಾದಗಳಲ್ಲಿ ಬಗೆ ಇರುತ್ತದೆ ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಬೇಗ ಬೇಗನೆ ಕೆಲಸ ಕಾರ್ಯಗಳಾಗುತ್ತವೆ ಹಾಗೆ ವಿಶೇಷವಾದ ಶೋಫಲನ್ನು ಆರನೇ ತಾರೀಕು ಭಾನುವಾರದ ನಿರೀಕ್ಷೆ ಮಾಡ್ಬೋದು ಧನುರಾಶಿಯವರು ಆ ಬಳಿಕ ಏಳು ಎಂಟು ಸಾಮಾನ್ಯ ದಿನ ಅಂದು ಕಂಡು ಬರುತ್ತೆ ಏಳು ಎಂಟಲ್ಲಿ ನಿಮಗೆ ಅಲ್ಲಿ ಸೂರ್ಯನುಗ್ರಹ ಇರುವಂಥದ್ದು ಇರುತ್ತೆ ಅದು ಇತರ ಗಲಗಳ ಬೆಂಬಲ ಉದಾಹರಣೆಗೆ ಶುಕ್ರನ ಅನುಗ್ರಹ ಅವೆಲ್ಲ ಇದ್ದೇ ಇರುತ್ತೆ ಇಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಅಲ್ಲಿ ಏಳು ಮತ್ತು ಎಂಟಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು ಮಾತಿನ ಚಕಮಕಿ ಬರುತ್ತದೆ ಕಿರಿಯರ ಜೊತೆ ಕಲ ಆಗುವಂಥದ್ದು ವಾಗ್ವಾದಗಳು ಆಗೋದು ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡ್ರೆ ಏಳು ಎಂಟಲ್ಲಿ ಹೆಚ್ಚಿನ ತೊಂದರೆಗಳು ಬರೋದಿಲ್ಲ ಆ ಬಳಿಕ ಒಂಬತ್ತು ಹವತ್ತು ಹತ್ತನೇ ತಾರೀಕು ಅತ್ಯಂತ ಶುಭ ದಿನ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಒಂದು ಚಂದ್ರನ ಅನುಗ್ರಹದಿಂದ ಆಯುಷ್ಯ ಆರೋಗ್ಯ ಯಶಸ್ಥಿತಿಗಳು ಸದ್ಯ ಆಗ್ತವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಬರುತ್ತೆ ಉತ್ತಮವಾದ ಭೋಜನ ಉತ್ತಮದ ಆಹಾರವನ್ನು ಸೇವಿಸುವ ಅವಕಾಶ ಮಿತ್ರರೊಂದಿಗೆ ಸಹ ಯುದ್ಧ ಸಮಯವನ್ನು ಕಳೆಯುವಂಥದ್ದು ದೀರ್ಘಕಾಲದಿಂದ ಭೇಟಿಯಾಗದಂಥ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು ಈ ರೀತಿ ಹಲವಾರು ಶುಭಗಳನ್ನು ಒಂಬತ್ತು ಹತ್ತು ಬುಧವಾರ ಗುರುವಾರ ನಿರೀಕ್ಷೆ ಮಾಡ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಇನ್ನು ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಮಾಡೋಸ ಹೆಚ್ಚಿನ ಒಂದು ಲಾಭವನ್ನು ಈ ದಿನ ಪಡೆಯಬಹುದಾಗಿದೆ ಒಂಬತ್ತು ಹತ್ತರಲ್ಲಿ ಆ ಬಳಿಕ ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಸಿನಿಮಾ ಪಾಲಿಕೆ ಉತ್ತಮ ದಿನ ವ್ಯಾಪಾರ ಉದ್ಯೋಗದಲ್ಲಿ ಸಹ ಪ್ರಮುಖ ತೊಂದರೆ ಇಲ್ಲ ಈ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಆದರೆ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಹಣಕಾಸು ನಿಮಗೆ ನಷ್ಟ ಆಗೋದಾಗಲಿ ವಿಪರೀತ ಹಣ ಖರ್ಚಾಗೋದಾಗಿ ಅನಿರೀಕ್ಷಿತ ಖರ್ಚುಗಳು ಬರೋದು ಅಥವಾ ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕು ಹನ್ನೊಂದು ಹನ್ನೆರಡು ಶುಕ್ರವಾರ ಶನಿವಾರದಂದು ಹನ್ನೊಂದು ಹನ್ನೆರಡಲ್ಲಿ ಆರೋಗ್ಯ ಅಥವಾ ಇನ್ನಿತರ ನಿಮಗೆ ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ ಧನುಸ್ರಾಶಿಯವರಿಗೆ ಆರು ಒಂಬತ್ತು ಹತ್ತು ಅಂದರೆ ಭಾನುವಾರ ಮತ್ತು ಬುಧವಾರ ಅತ್ಯಂತ ಶುಭ ದಿನ ಶುಕ್ರವಾರ ಶನಿವಾರ ಸ್ವಲ್ಪ ಮಟ್ಟಿನ ಸಾಮಾನ್ಯ ಉತ್ತಮ ದಿನವೂ ಆಗಿರುತ್ತೆ ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಣ್ಣಗಳು ಬಳಸುವಂಥ ಬಣ್ಣ ವಾರಪೂರ್ತಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಆರೆಂಜ್ ಗ್ರೀನ್ ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಐದು ಆರು ಏಳು ಒನ್ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಈ ಒಂದು ಚತುರ್ಗ್ರಹಗಳ ಕೃಪೆಯಿಂದ ನಿಮಗೆ ಈ ವಾರ ಶುಭದಾಯಕವಾಗಲಿ ಜೊತೆಗೆ ಈ ವಾರದಲ್ಲಿ ಬರ್ತಕ್ಕಂಥ ನವರಾತ್ರಿ ಪರ್ವಕಾಲದಲ್ಲಿ ವಿಶೇಷವಾಗಿ ದೇವಿಯ ಅಮ್ಮನವರ ಪ್ರಾರ್ಥನೆ ಅಂತ ದೇವರ ಸಂದರ್ಶನ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಳ್ಳಿ ಈ ವಾರ ಧನರಾಶಿಯರಿಗೆ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಇದೆ ಇಷ್ಟಾಂತ ಸಿದ್ಧಿ ಲಾಭ ವೃದ್ಧಿಯಾಗುವಂಥ ಕರ್ಮಸ್ಥಾನದಲ್ಲಿ ಚಂದ್ರನ ಬರುವಂಥ ದಿನ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ ವ್ಯಾಪಾರಗಳು ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಬಹಳ ಮುನ್ನಡೆ ದೀರ್ಘಕಾಲದಿಂದ ಭೇಟಿಯಾಗದ್ದ ವ್ಯಕ್ತಿಗಳನ್ನ ಭೇಟಿಯಾಗುವಂಥ ಅವಕಾಶ ದೀರ್ಘಕಾಲದಿಂದ ಪೆಂಡಿಂಗ್ ಅಂತ ಯಾವುದೇ ಬಿಲ್ ಆಗಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಪೇಮೆಂಟ್ಗಳಲ್ಲಿ ಇದೇ ನಿಮಗೆ ಬದುಕಿಸಿರುವಂಥದ್ದು ಇನ್ನು ಕೆಲವರಿಗೆ ಉತ್ತಮವಾದ ಇನ್ವೆಸ್ಟ್ಮೆಂಟ್ ಅಥವಾ ಹಣ ಹೂಡಿಕೆ ಮಾಡಿಕೊಂಥ ಅವಕಾಶಗಳು ಸಿಗುವಂಥದ್ದು ಮಿತ್ರರಿಂದ ನಿಮಗೆ ಉತ್ತಮದ ಸಲಹೆ ಸೂಚನೆಗಳು ಬರುವಂಥದ್ದು ಇನ್ನು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಕೃಷಿಕರಿಗೆ ಸಹ ಅವರೊಂದು ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥ ದಿನ ಆಗುತ್ತೆ ಭಾನುವಾರ ಆ ಬಳಿಕ ಸೋಮವಾರ ಮಂಗಳವಾರ ಸಹ ಇನ್ನೂ ಅತ್ಯಂತ ಉತ್ತಮ ದಿನವೇ ಲಾಭ ಸ್ಥಾನದಲ್ಲಿ ಚಂದ್ರನು ಬರ್ತಾ ಇದ್ದಾನೆ ಆ ತಿಂಗಳಿಗೊಮ್ಮೆ ಸಿಗುವಂಥ ಅಪರೂಪದ ಅವಕಾಶ ಲಾಭ ಸ್ಥಾನದಲ್ಲಿ ಚಂದ್ರನು ಬಂದು ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯನ್ನು ಕೊಡ್ಲಿರ್ತಾನೆ ಹಣಕಾಸಿನ ಎಲ್ಲ ಬಗೆಹಿರುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಅನ್ನೋದು ನಿಮಗೆ ಬರಬೇಕಾದ ನೀವು ಕೊಟ್ಟಂಥ ಹಣ ನಿಮಗೆ ಬೈ ಬಂಧಿಸಿರುವಂಥದ್ದು ಜೊತೆಗೆ ಬಂಧುಗಳು ಮಿತ್ರರ ಜೊತೆಗೆ ಉತ್ತಮವಾದ ಒಂದು ಕಾಲ ಕಳೆಯುವಂಥ ಅವಕಾಶ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮುಂದಾದ ಹಲವಾರು ಶುಭ ಸೂಚನೆಗಳು ಈ ನಿಮಗೆ ಏಳು ಎಂಟರಲ್ಲಿ ಆಗಲಿವೆ ಅಪರೂಪಕ್ಕೆ ಬರುವಂಥ ಚಂದ್ರನ ಲಾಭಸ್ಥಾನದ ಅನುಗ್ರಹದಿಂದ ಆ ಬಳಿಕ ಒಂಬತ್ತು ಹತ್ತು ಅಷ್ಟೇನು ಮತ್ತೊಮ್ಮೆ ಒಂಬತ್ತು ಹತ್ತರಲ್ಲಿ ವ್ಯಯಭಾವದ ಚಂದ್ರನಿಂದಾಗಿ ನಿಮಗೆ ಮಾತಿನ ಚಕಮಕಿ ಎಲ್ಲ ಭಿನ್ನಭಾಗಗಳಾಗಂಥದ್ದು ಕಷ್ಟ ನಷ್ಟಗಳು ಆಗುವಂಥದ್ದು ಯಂತ್ರ ಉಪಕರಣ ಎಲ್ಲ ಕೆಟ್ಟು ಹೋಗುವಂಥದ್ದು ಜೊತೆಗೆ ಇನ್ನೂ ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಏನಾದರೂ ಅಡೆತಡೆಗಳು ಬರೋದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಮುಗ್ಗಟ್ಟು ಎದುರಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂಬತ್ತು ಹತ್ತರಲ್ಲಿ ನೀವು ಹತ್ತೊಂದು ಎಚ್ಚರಿಕೆ ಜ್ಞೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಹಾಗೆ ಬುಧವಾರ ಗುರುವಾರ ಸ್ವಲ್ಪ ಅಂತ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಕೊನೆ ಎರಡು ದಿನಗಳು ಹನ್ನೊಂದು ಹನ್ನೆರಡು ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ನಿಮ್ಮ ಪಡೆಗೆ ಅತ್ಯಂತ ದಿನ ಇಷ್ಟಾರ್ಥ ಹದಿ ಲಾಭ ಬರೋದಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಆಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗುವಂಥದ್ದು ಸ್ತ್ರೀಯರಿಗೆ ಪುರುಷರ ಮೂಲಕ ಪುರುಷರಿಗೆ ಸ್ತ್ರೀಯರ ಮೂಲಕ ಉತ್ತಮ ಫಲಗಳು ಆಗುವಂಥದ್ದು ಇವೆಲ್ಲವನ್ನು ಚೆನ್ನಾಗಿ ಪಡಿಬೋದಾಗಿದೆ ನೀವು ಈ ವಾರದ ಕೊನೆ ಎರಡು ದಿನಗಳಿಂದ ಹನ್ನೊಂದು ಹನ್ನೆರಡರಲ್ಲಿ ಶುಕ್ರವಾರ ಶನಿವಾರದಲ್ಲಿ ನಾವು ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಈ ವಾರದ ಆರಂಭದ ಮೂರು ದಿನಗಳು ಕೊನೆ ಎರಡು ದಿನಗಳು ಅಂದರೆ ಐದು ದಿನಗಳು ಉತ್ತಮವಾಗಿ ಬಂದಿವೆ ಅಂದರೆ ಆರು ಏಳು ಎಂಟು ಮತ್ತು ಹನ್ನೊಂದು ಹನ್ನೆರಡು ವಿಶೇಷವಾಗಿ ಈ ವಾರದಲ್ಲಿ ಐದು ದಿನಗಳು ಚಂದ್ರ ಅನುಗ್ರಹ ಸಿಗುವಂಥ ಅಪರೂಪದ ರಾಶಿಯಾಗಿರುತ್ತೆ ಇದು ಕೆಲವೊಬ್ಬರಿಗೆ ಸಿಗುವುದಿಲ್ಲ ಕೆಲವರಿಗೆ ಕೇವಲ ಎರಡು ದಿನ ಕೆಲವೊಂದು ರಾಶಿಗೆ ಒಂದು ದಿನ ಕೆಲವೊಂದು ರಾಶಿಗೆ ಮೂರು ದಿನ ಎಲ್ಲ ಬಂದಿವೆ ನಿಮಗೆ ಅತ್ಯಂತ ಐದು ದಿನಗಳಲ್ಲಿ ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹದಂಥ ಆರು ಏಳು ಎಂಟು ಮತ್ತು ಹನ್ನೊಂದು ಹನ್ನೆರಡರಲ್ಲಿ ವಿಶೇಷವಾದ ಶುಭ ಫಲವನ್ನು ಪಡೆಯಬಹುದಾಗಿದೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಎಂಬುದು ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ಎಲ್ಲೋ ಗ್ರೇ ರೆಡ್ಗಳನ್ನು ಬಳಸ್ಕೊಳ್ಳಿ ಅದರಲ್ಲಿ ಎಲ್ಲ ಬಣ್ಣವನ್ನು ಒಂಬತ್ತರ ಒಳಗೆ ಅಷ್ಟೇ ಬಳಸ್ಬೋದು ಒಂಬತ್ತರ ಬೆಳಗ್ಗೆ ಅಲ್ಲಿ ಗುರು ವಕ್ರತೆ ಆರಂಭ ಆಗುತ್ತೆ ಅಂದಿನಿಂದ ನಮಗೆ ಆ ಗುರುವಿನ ಒಂದು ಬಲ ಸ್ವಲ್ಪ ಕೊರತೆ ಆಗುತ್ತೆ ಮಕರ ಗಮನದಲ್ಲಿ ಇಟ್ಕೊಳ್ಳಿ ಆಗಲೇ ನೀವು ಸಾಡೆ ಸಾತಿಯ ಕೊನೆ ಹಂತದ ಪ್ರಭಾವದಲ್ಲಿದ್ದೀರಾ ಈಗ ಗುರುವಿನ ಬಲ ಇದೆ ನಿಮಗೆ ಈ ವರ್ಷದಲ್ಲಿ ಈಗ ಏಪ್ರಿಲ್ ಅಂತ್ಯದವರೆಗೂ ಗುರುಬಲ ಇರುತ್ತೆ ನೆಕ್ಸ್ಟ್ ಮುಂದಿನ ಏಪ್ರಿಲ್ ಅಂತ್ಯದವರೆಗೂ ಆದರೆ ಈಗ ಗುರುವಿಗೆ ಒಂದು ತಾತ್ಕಾಲಿಕವಾದ ಹಿನ್ನಡೆ ಅಥವಾ ಒಂದು ಹಿಮ್ಮುಖವಾದ ಚಲನೆ ಬಂದಿರೋ ಕಾರಣ ಆ ವಕ್ರಗತಿಯಲ್ಲಿ ನಿಮಗೆ ಇದ್ದಂಥ ಗುರುಬಲದ ಸ್ವಲ್ಪ ಕೊರತೆ ಆಗುತ್ತೆ ಅಂದರೆ ತುಂಬ ಕಂಟಕ ಬರುತ್ತೆ ತೊಂದರೆ ಬರೋದಿಲ್ಲ ಈಗ ಇಷ್ಟು ದಿನ ಸಲೀಸಾಗಿ ನಡೀತಿದ್ದ ಕೆಲವೊಂದು ಕೆಲವೊಬ್ಬರಿಗೆ ಮಾತ್ರ ಎಲ್ಲರಿಗೂ ಅಂತಲ್ಲ ಕೆಲವೊಬ್ಬರಿಗೆ ಆ ಒಂದು ಅಡೆತಡೆಗಳು ಬರ್ಬೋದಾಗಿದೆ ಮಕರ ರಾಶಿ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಹಾಗಾಗಿ ಈ ವಾರದಲ್ಲಿ ಆರು ಏಳು ಎಂಟು ಹನ್ನೊಂದು ಈ ದಿನಾಂಕಗಳನ್ನ ಚೆನ್ನಾಗಿ ಉಪಯೋಗಪಡಿಸಿಕೊಳ್ಳಿ ಬಳಸುವಂಥ ಬಣ್ಣ ಸ್ನೋತ ಹಿಮದ ಬಣ್ಣ ಎಲ್ಲವತ್ತು ಹಳದಿ ಬಣ್ಣ ಗ್ರಹ ಅಥವಾ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ಹತ್ತೊಂಬತ್ತರವರೆಗಿರೋ ಕಾರಣ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಭೂಮಿ ಕೊಡೋದು ಕೊಡೋದು ಸೈಟ್ ಕೊಡೋದು ಮನೆ ಕಟ್ಟುವಂಥದ್ದು ಮುಂತಾದ ವಿಚಾರಗಳಿಗೆ ಸಹ ಹೆಚ್ಚಿನ ಒಂದು ಆದ್ಯತೆ ಕೊಡ್ಬೋದು ಅದು ದಿನ ಆಗಿರುತ್ತೆ ಈ ವಾರ ಬಳಸುವಂಥ ಬಣ್ಣ ಎರಡು ಮೂರು ನಾಲ್ಕು ಒಂಬತ್ತು ಟೂ ತ್ರೀ ಫೋರ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅದರಲ್ಲಿ ಸಂಖ್ಯೆ ಮೂರು ಗುರುವಿನ ಸಂಖ್ಯೆ ಆಗಿರೋ ಕಾರಣ ಅದನ್ನು ನೀವು ಒಂಬತ್ತರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ನಾಲ್ಕು ದಿನಗಳ ಶುಭ ಅನುಗ್ರಹ ಬರ್ತದೆ ನಾಲ್ಕು ಗ್ರಹಗಳಂದು ಅನುಗ್ರಹವನ್ನು ನಾಲ್ಕು ದಿನಗಳನ್ನು ವಿಶೇಷವಾದ ಶುಭ ಫಲ ಬರ್ತದೆ ಅದನ್ನು ಸದುಪಯೋಗ ಬಡಿಸಿಕೊಳ್ಳುತ್ತೆ ಈ ಕಾಲದಲ್ಲಿ ಬರತಕ್ಕಂಥ ಈ ನವರಾತ್ರಿಯ ಪರ್ವ ಕಾಲದಲ್ಲಿ ಶರದ್ ನವರಾತ್ರಿಯ ಸಂಬಂಧದಲ್ಲಿ ತಾಯಿ ಅಥವಾ ದುರ್ಗಾ ಪರಮೇಶ್ವರಿ ಅಥವಾ ನೀವು ಅಂದುಕೊಂಡಂಥ ಯಾವುದೇ ರೀತಿಯ ಚಾಮುಂಡೇಶ್ವರನೋ ಅಥವಾ ಅಣ್ಣಮ್ಮನೋ ಅಥವಾ ಕಾಳಮ್ಮನೋ ಅಥವಾ ನಿಮ್ಮ ನಿಮ್ಮ ಕುಲದೇವಿ ಸ್ವರೂಪದಲ್ಲೂ ತಾಯಿಯನ್ನು ಅನುಗ್ರಹದಿಂದ ಭೇಟಿ ಮಾಡಿಕೊಳ್ಳಿ ಅವರ ಒಂದು ನಿಮ್ಮ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಅಥವಾ ಇನ್ನಿತರ ಯಾವುದೇ ದೇವಿ ಶ್ಲೋಕಗಳನ್ನು ಹೇಳ್ಕೊಂಡು ನೀವು ಇಷ್ಟಾರ್ಥನ ಪಡೆದುಕೊಳ್ಳಿ ಎಲ್ಲ ರಾಶಿಯರಿಗೆ ಈ ವಾರ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ ಅಲ್ಲಿ ನಿಮಗೆ ಚಂದ್ರನ ಚಲನೆ ವಿರುದ್ಧವಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟಗಳಾಗದ್ದು ಖರ್ಚು ವೆಚ್ಚಗಳು ಹೆಚ್ಚಳ ಅಥವಾ ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಏನೋ ಸಮಸ್ಯೆ ಬರೋದ್ ನಿಮ್ಮ ಮೇಲೆ ಏನಾದರೂ ಆಪಾದನೆ ಆರೋಪಗಳು ಬರೋಂಥದ್ದು ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ಮಾತಿನ ಜಗಳಾಗುವಂಥದ್ದು ಇನ್ನು ಸ್ವಂತ ಉದ್ಯಮ ಮಾಡೋರಿಗೆ ಸ್ವಂತ ಉದ್ಯಮದಿಂದ ಸ್ವಲ್ಪ ಈ ಕಾಲದ ಬಿಸ್ನೆಸ್ ಎಲ್ಲ ಸ್ಲೋ ಆಗುವಂಥದ್ದು ಹಣಕಾಸಿನ ಸಿನಿಮಾ ಹಿನ್ನಡೆ ಆಗುವಂಥದ್ದು ಇನ್ನು ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಹಾಗಾಗಿ ಆರನೇ ತಾರೀಕು ಅಷ್ಟೇನು ಉತ್ತಮವಾಗಿಲ್ಲ ಕುಮಾರೇಶ್ವರಿಗೆ ಭಾನುವಾರದಂದು ಆ ಬಳಿಕ ಏಳು ಎಂಟು ಬಹಳ ಉತ್ತಮ ದಿನ ಏಳು ಎಂಟರಲ್ಲಿ ವಿಶೇಷವಾಗಿ ಕರ್ಮಸ್ಥಾನದ ಬರುವಂತಹ ಚಂದ್ರನು ನಿಮಗೆ ರಾಜ್ಯವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡ್ತಾನೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಸದರ ಆರಂಭಕ್ಕೆ ಅನುಕೂಲವಾದ ಅವಕಾಶಗಳು ಪ್ರಯಾಣ ಮಾಡುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ ಸಿಗುವಂಥ ಮುಂತಾದ ಹಲವಾರು ಶುಭಫಲಗಳು ನಿಮಗೆ ಆ ಸೋಮವಾರ ಮಂಗಳವಾರ ಏಳು ಎಂಟರಲ್ಲಿ ನಿಮಗೆ ಕಂಡುಬರುತ್ತೆ ಈ ಕುಂಭರಾಶಿಯವರಿಗೆ ಆ ಬೆಳಗ್ಗೆ ಒಂಬತ್ತು ಹತ್ತು ಗುರುವಾರ ಶುಕ್ರವಾರ ಗುರುವಾರ ಬುಧವಾರ ಗುರುವಾರ ಒಂಬತ್ತು ಹತ್ತು ಬುಧವಾರ ಗುರುವಾರ ಸಿನಿಮಾ ಬಳಿಗೆ ಉತ್ತಮ ದಿನ ಎಷ್ಟಾರ್ಥ ಸಿದ್ಧ ಲಾಭ ಹೊರತಿದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕರಲಾಗುತ್ತದೆ ದೂರ ಮಾಡುವಂಥ ಅವಕಾಶ ಬಂಧುಗಳ ಜೊತೆ ಮಿತ್ ಭೇಟಿ ಅವಕಾಶ ಅಥವಾ ನಿಮ್ಮ ಬಂಧುಗಳು ಮಿತ್ರ ನಿಮಗೆ ಏನಾದರೂ ಸನ್ಮಾನ ಕೊಡುಗೆಗಳು ಇತ್ಯಾದಿ ಗಿಫ್ಟ್ ಗಿಫ್ಟ್ ಎಲ್ಲ ಸಿಗುವಂಥ ಅವಕಾಶ ಈ ರೀತಿ ಹಲವಾರು ಶುಭ ನೀವು ಏಳು ಎಂಟು ಒಂಬತ್ತು ಹತ್ತು ಈ ನಾಲ್ಕು ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನಗಳು ನಿಮಗೆ ಉತ್ತಮ ದಿನಗಳು ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ವ್ಯಾಪಾರದಲ್ಲಿ ಲಾಭವನ್ನು ಉದ್ಯೋಗದಲ್ಲಿ ಮುನ್ನಡೆಯನ್ನು ಹಲವಾರು ರೀತಿಯ ಉದ್ಯಮಗಳು ಅದು ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಅದು ಇನ್ನಿದ್ರ ಯಾವುದೇ ಎಂಟರ್ಟೈನ್ಮೆಂಟ್ ಟಿವಿ ಸಿನಿಮಾ ಮಾಧ್ಯಮದ ಇಂಥ ಹಲವಾರು ಕ್ಷೇತ್ರದಲ್ಲಿರುವಂಥ ಕುಂಭರಾಶಿಯವರಿಗೆ ಈ ನಾಲ್ಕು ದಿನಗಳು ಹೆಚ್ಚಿನ ಲಾಭವನ್ನು ಜೀವನ ಕೊಡ್ತದೆ ಹಾಗೆ ಏಳು ಎಂಟು ಒಂಬತ್ತು ಹತ್ತನ್ನು ಸದುಪಯೋಗಪಡಿಸಿಕೊಳ್ಳಿ ಆ ಬಳಿಕ ಹನ್ನೊಂದು ಹನ್ನೆರಡು ಗುರುವಾರ ಶುಕ್ರವಾರ ಬಳಿಕ ನಿಮಗೆ ಶುಕ್ರವಾರ ಶನಿವಾರ ಗುರುವಾರದ ಬಳಿಕ ನಿಮಗೆ ಶುಕ್ರವಾರ ಶನಿವಾರ ಹನ್ನೊಂದು ಹನ್ನೆರಡು ಅಷ್ಟೇ ಉತ್ತಮವಾಗಿಲ್ಲ ಹನ್ನೊಂದು ಹನ್ನೆರಡರಲ್ಲಿ ಮಾತಿನ ಚಕಮಕಿ ತಂದೆ ಮಕ್ಕಳ ಜಗಳ ಕಿರಿಯರ ಜೊತೆಗೆ ವಾಗ್ವಾದಗಳ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯ ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ಒಂದು ಸ್ತ್ರೀ ಮೂಲನೋ ಅಥವಾ ಹಣದ ಮೂಲನ ಜಗಳಗಳು ಬರ್ತದ್ದು ಹೆಣ್ಣು ಹಣ್ಣು ಮಣ್ಣು ಅಂತ ಹೇಳಿದ್ರು ಹಾಗಾಗಿ ಅದರ ಮೂಲಕ ನಿಮಗೆ ಏನಾದರೂ ಹೆಣ್ಣು ಹಣ್ಣು ಮಣ್ಣಿನ ಮೂಲಕ ಏನಾದರೂ ವಿವಾದಗಳು ವಾಗ್ವಾದಗಳು ಬರ್ತದ್ದು ನಿಮ್ಮ ಮೇಲೆ ವೃತ್ತ ಆರೋಪಗಳು ಬರೋದು ಅಥವಾ ನೀವು ಮಾಡದೇ ಇರುವಂಥ ತಪ್ಪು ನಿಮ್ಮನಿಗೆ ಹೊರಿಸುವಂಥದ್ದು ಮುಂತಾದ ಶನಿಯ ಪ್ರವಾಸದಿಂದ ಆಗಬಹುದು ಏನು ಹಲವಾರು ಕೆಟ್ಟ ಪರಿಣಾಮಗಳು ಈ ಹನ್ನೊಂದು ಹನ್ನೆರಡರಲ್ಲಿ ಅಂದರೆ ಆ ಶುಕ್ರವಾರ ಶನಿವಾರದಲ್ಲಿ ಆಗುವಂಥ ಸಾಧ್ಯತೆ ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹೋಗದಾಗಲಿ ಇನ್ನು ಮೂರನೇ ವ್ಯಕ್ತಿಗಳಿಗೆ ಏನಾದರೂ ಜಾಮೀನು ಅಥವಾ ಶ್ಯೂರಿಟಿ ಆಗುವಂಥದ್ದು ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ತಿರುಗೋ ಬಾಣ ಅಥವಾ ತಿರುಗೇಟು ಆಗುವಂಥ ಸಾಧ್ಯತೆ ಹಾಗೆ ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಕುಂಭರಾಶಿಯವರಿಗೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ ಐ ಅಕ್ಟೋ ಅಕ್ಟೋಬರ್ ಏಳು ಎಂಟು ಒಂಬತ್ತು ಹತ್ತು ಏಳು ಎಂಟು ಹತ್ತು ಅಂದರೆ ಸೋಮವಾರದಿಂದ ಗುರುವಾರವರೆಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಎಂಬಂಥ ನಾಲ್ಕು ದಿನಗಳು ಅತ್ಯಂತ ಶುಭಕರವಾಗಿ ಅದನ್ನು ಸೌಪಯೋಗ ಇನ್ನು ಬಳಸುವಂಥ ಬಣ್ಣಗಳು ಉಷ್ಣ ತೈಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸ್ನೋ ಗ್ರೀನ್ ವೈಟ್ ಮತ್ತು ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಐದು ಆರು ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಜೊತೆಗೆ ಈ ವಾರದಲ್ಲಿ ಬರತಕ್ಕಂತಹ ಈ ನವರಾತ್ರಿ ಪರ್ವಕಾಲದಲ್ಲಿ ಆಮ್ನವರ ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಸಮೀಪ ಇರುವಂಥ ಯಾವುದೇ ದೇವಾಲಯಗಳ ದೇವಿ ದೇವಾಲಯಗಳ ಸಂದರ್ಶನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವಾಗಿ ಪ್ರಾರ್ಥಿಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ದಿನದಂದು ಕಂಡುಬಂದಿದೆ ಆರಂಭದಲ್ಲಿ ನಿಮಗೆ ಹಣಕಾಸಿನ ಅಡಚಣೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಏನಾದರೂ ಅಲರ್ಜಿಗಳು ಅಥವಾ ಇನ್ನಿತರ ನೋವುಗಳು ಕಂಡು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಸ್ವಲ್ಪ ಆನರ್ಥ ಬರುವಂಥದ್ದು ಜೊತೆಗೆ ನಿಮಗೆ ಇದ್ದಂಥ ಯಾವುದೇ ರೀತಿಯ ಹಿಂದೆ ಇದ್ದ ಸಮಸ್ಯೆಗಳು ಈಗ ಸ್ವಲ್ಪ ಹೆಚ್ಚಳ ಉದಾಹರಣೆಗೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಹೆಚ್ಚಳಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸು ಸಮಸ್ಯೆ ಹೆಚ್ಚಾಗ್ಬೋದು ಅಥವಾ ಮನಸ್ಸಿನ ನೆಮ್ಮದಿಯ ಕೊರತೆ ಸಮಸ್ಯೆ ಇದ್ದರೆ ಅಥವಾ ಸಹ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಹಾಗಾಗಿ ನಿಮ್ಮಲ್ಲಿ ಏನೇನು ಎಷ್ಟು ದಿನ ಕೊರತೆ ಇತ್ತು ಅದು ನಿಮಗೆ ಇನ್ನಷ್ಟು ಹೆಚ್ಚು ಕಾಡುವಂಥದ್ದೆಲ್ಲ ಇರುತ್ತೆ ಏನು ಕೆಲವರಿಗೆ ಆಕಸ್ಮಿಕವಾಗಿ ಹಣ ನಷ್ಟ ಆಗುವಂಥದ್ದು ಅಥವಾ ಆಕಸ್ಮಿಕವಾಗಿ ಏನಾದರೂ ಬಂಧುಗಳ ಅಗಲುವಿಕೆ ಒಂದು ದುಃಖದ ವಾರ್ತೆಗಳು ಬರುವಂಥದ್ದು ಹಾಗಾಗಿ ಅಷ್ಟೇನೂ ಉತ್ತಮವಾಗಿ ಕಂಡು ಬಂದಿಲ್ಲ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಸಾಮಾನ್ಯದಂದು ಕಂಡುಬಂದಿದೆ ಏಳು ಎಂಟನೇ ತಾರೀಕು ಸೋಮವಾರ ಮಂಗಳವಾರ ಅಲ್ಲಿನೂ ಹಾಗೆ ನಿಮಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು ಮಾತಿನ ಹೆಜ್ಜೆ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವುದಾಗಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥ ಸಾಧ್ಯತೆ ಇಲ್ಲ ಇರುತ್ತೆ ಹಾಗಾಗಿ ಈ ಒಂದು ಏಳು ಎಂಟರಲ್ಲಿ ಇಂಥ ಒಂದು ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿಯ ಹೊಸ ಆರಂಭ ಕಷ್ಟ ಒಳ್ಳೆಯದಿಲ್ಲ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತುಂಬ ಮುನ್ನೆಚ್ಚರಿಕೆ ಹೆಜ್ಜಬೇಕು ಮೂರನೇ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಕಳಂಕ ಆಗಲಿ ಅಪಮಾನ ಆಗಲಿ ಅಥವಾ ನಷ್ಟ ಕಷ್ಟಗಳನ್ನು ಉಂಟು ಮಾಡುವಂಥ ಒಂದು ಸಂಚು ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಏಳು ಎಂಟರಲ್ಲಿ ಇನ್ನು ಒಂಬತ್ತು ಹತ್ತನೇ ತಾರೀಕು ನಿಮ್ಮ ಬಳಿಗೆ ಉತ್ತಮ ದಿನ ಒಂಬತ್ತು ಹತ್ತರಲ್ಲಿ ನಿಮಗೆ ಲಾಭ ಸಿದ್ಧಿ ಉದ್ಯೋಗ ವೃದ್ಧಿ ವ್ಯಾಪಾರ ವೃತ್ತಿಯವರಿಗೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು ಅಂಗ ಅಂದುಕೊಂಡ ಕೆಲಸ ಕೆಲರಿಗೆ ವಿವಾಹ ಭಾಗ್ಯ ಅಥವಾ ಕಂಕಣ ಭಾಗ್ಯ ಒದಗಿ ಬರುವಂಥದ್ದು ಮುಂತಾದ ಹಲವಾರು ಶುಫಲಗಳನ್ನು ನೀವು ಒಂಬತ್ತು ಹತ್ತರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಗುರುವಾರ ಬುಧವಾರ ಗುರುವಾರದಂದು ಆ ಬಳಿಕ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಹತ್ತ ಮತ್ತೆ ದಿನ ಲಾಭ ಸ್ಥಾನದಲ್ಲಿ ಬಂದಂಥ ಚಂದ್ರನು ಹನ್ನೊಂದು ಹನ್ನೆರಡರಲ್ಲಿ ಅಂದರೆ ಶುಕ್ರವಾರ ಶನಿವಾರ ಸಿನಿಮಾಗ ಉತ್ತಮಫಲವನ್ನು ಕೊಡ್ತಾನೆ ವ್ಯಾಪಾರದಲ್ಲಿ ಮುನ್ನಡೆ ಹಣಕಾಸಿನ ಆರೋಗ್ಯ ಚೆನ್ನಾಗಿರುತ್ತೆ ದೀರ್ಘಕಾಲದಿಂದ ಪೆಣ್ಣಿಗಿದ್ದ ಇದ್ದ ಕೆಲಸ ಕಾರ್ಯಗಳು ಬೇಗನಾಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧ ವಿವಾದಗಳಿಗೆ ಬಗೆಹರಿದು ದೊಡ್ಡ ಮೊತ್ತದ ಹಣ ನಿಮಗೆ ಸಿಗುವಂಥದ್ದು ಇನ್ನು ಕಲಿಗೆ ಪಿತ್ರಾರ್ಜಿತ ಅಥವಾ ಕುಟುಂಬದ ಮೂಲದ ಒಂದು ಆಸ್ತಿ ವಿಭಾಗದಿಂದ ಸಿಗಬೇಕಾದ ಹಣ ಅಥವಾ ಅದರ ಒಂದು ಪಾಲು ನಿಮಗೆ ಸಿಗುವಂಥದ್ದು ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಬದಲಾವಣೆಗಳು ಆಗಲಿವೆ ಕೆಲವೊಬ್ಬರಿಗೆ ಮನೆ ಕೊಳ್ಳೋದಾಗಲಿ ಭೂಮಿ ಕೊಳ್ಳೋದಾಗಲಿ ಅಥವಾ ಯಂತ್ರ ವಾಹನ ಕೊಡುವಂಥ ಅವಕಾಶಗಳು ಸಹ ಈ ವಾರದ ಕೊನೆಯಲ್ಲಿ ಬರಲಿವೆ ಒಟ್ಟಿನಲ್ಲಿ ಮೀನರಾಶಿಯರಿಗೆ ಈ ವಾರವು ಭಾಳಷ್ಟು ಉತ್ತಮ ಫಲಗೊಂಡಂಥ ದಿನಗಳು ಇವೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಏರುಪೇರಿದ್ದರೂ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ನಾಲ್ಕು ದಿನಗಳು ಅಂದರೆ ವಾರದ ಆರಂಭದಲ್ಲಿ ಅಷ್ಟೇ ಉತ್ತಮ ಫಲ ಬಂದಿಲ್ಲ ಸ್ವಲ್ಪ ಮಿಶ್ರ ಫಲಗಳು ಬಂದಿವೆ ಆರು ಏಳು ಗಂಟೆಯಲ್ಲಿ ಮಿಶ್ರ ಫಲ ಬಂದಿದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಬಂಥ ನಾಲ್ಕು ದಿನಗಳಲ್ಲಿ ಈ ಒಂದು ಮೀನರಾಶಿಯವರಿಗೆ ಇಷ್ಟಾಂತಿ ಲಾಭ ವೃದ್ಧಿ ಕೊಡುತ್ತ ಒಂದು ವ್ಯಾಪಾರ ಉದ್ಯೋಗ ನಡೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಜಯ ಸಿಗೋದು ಇವೆಲ್ಲ ಆಗುವಂಥ ಶುಭ ಸೂಚನೆಗಳಿವೆ ಮೀನರಾಶಿಯವರಿಗೆ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣಗಳನ್ನು ಬಳಸ್ಕೊಳ್ಳೋದಾಗಿದೆ ಸ್ನೋ ವೈಟ್ ನೀವು ಶಂಕಡ್ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಹನ್ನೆರಡನೇ ತಾರೀಕಿಂದ ಬಳಸ್ಕೊಳ್ಳೋದು ಅಂದರೆ ನಿಮಗೆ ಹನ್ನೊಂದರವರೆಗೆ ಬುಧನ ಅನುಗ್ರಹ ಇರೋದಿಲ್ಲ ಹನ್ನೆರಡನೇ ತಾರೀಕಿಯಲ್ಲಿ ಬುಧನ ರಾಶಿ ಪರಿವರ್ತನೆ ಆಗುತ್ತೆ ಆ ಕಾಲದ ನಿಮಗೆ ಬುಧನ ಅನುಗ್ರಹ ಬರುತ್ತೆ ಹಾಗಾಗಿ ಆ ಒಂದು ಸಂಖ್ಯೆಯನ್ನು ನೀವು ಆ ಬಳಿಕ ಬಳಸ್ಕೊಳೋದಾಗಿದೆ ಹನ್ನೆರಡನೇ ತಾರೀಕಿಂದ ಹಾಗಾಗಿ ಈ ಸ್ನೋ ಮತ್ತು ವೈಟ್ ಬಣ್ಣ ಮತ್ತು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಎರಡು ಆರು ವಾರ ಪೂರ್ತಿ ಬಳಸ್ಕೊಳ್ಳಿ ಎರಡು ಮತ್ತು ಆರು ಸಂಖ್ಯೆ ವಾರ ಪೂರ್ತಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಐದು ಅಥವಾ ಆ ಒಂದು ಬುಧನಿಗೆ ಸಂಬಂಧಪಟ್ಟ ನಂಬರ್ ಫೈವ್ ಮತ್ತು ಗ್ರೀನ್ ಸ ಬಣ್ಣನ ನೀವು ತಿಂಗಳ ಹನ್ನೆರಡರ ಬಳಿಕ ಅಂದರೆ ಹನ್ನೆರಡರ ಹನ್ನೆರಡರ ಬಳಿಕ ಅಂದರೆ ಹನ್ನೆರಡರಿಂದ ನಿಮಗೆ ಅಲ್ಲಿ ಆರಂಭ ಆಗುತ್ತೆ ಹನ್ನೊಂದರವರೆಗೆ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುವುದಿಲ್ಲ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಈ ವಾರದಲ್ಲಿ ನಾಲ್ಕು ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಅಂತ ಒಂದು ಅವಕಾಶ ಬಂದಿದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಬಲ್ಲಿ ನಾಲ್ಕು ದಿನಗಳು ಸದುಪಯೋಗಪಡಿಸಿಕೊಳ್ಳೊದು ಅಲ್ಲದೆ ಈ ವಾರದಲ್ಲಿ ಬರ್ತಕ್ಕಂಥ ನವಶಕ್ತಿಯ ಒಂದು ವೈಭವದಲ್ಲಿ ನವರಾತ್ರಿಯ ದುರ್ಗಾ ಪರಮೇಶ್ವರಿಯ ಆರಧನೆಯಾದ ನವದುರ್ಗರ ಪ್ರತಿ ಭಕ್ತಿಯನ್ನು ಮಾಡೋದಾಗಲಿ ಅಥವಾ ವಿಶೇಷವಾಗಿ ಮಹಾ ದುರ್ಗಾಷ್ಟಮಿ ಮಹಾನವಮಿ ಅಥವಾ ವಿಜಯದಶಮಿ ಎಂಬಂಥ ಕಾಲದಲ್ಲಿ ದೇವಿ ಸಂದರ್ಶನ ದೇವಿಯ ಸ್ತೋತ್ರ ಶ್ಲೋಕಗಳನ್ನು ಪಠನೆ ಮಾಡೋದು ಅದು ನಿಮಗೆ ಇರತಕ್ಕಂಥ ಈ ಸಾತಿ ದೋಷ ಆಗಲಿ ಅದು ಕೇತುಗಳ ದೋಷ ಆಗಲಿ ಇನ್ನಿತರ ಗೃಹ ದೋಷಗಳಿಗೆ ಆ ಆಮ್ನವರ ಮೊರೆ ಹೋಗಿ ನೀವು ಬೇಡಿಕೊಂಡ್ರೆ ನಿಮಗೆ ಎಲ್ಲ ದೋಷಗಳು ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಇಲ್ಲಿವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಈ ವಾರ ಭವಿಷ್ಯದಲ್ಲಿ ಈ ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಅವಧಿಯ ಒಂದು ವಿಶೇಷವಾದ ವಾರ ಭವಿಷ್ಯನ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂತಹ ಫಲದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ ಕೆಲವೊಂದು ರಾಶಿಗೆ ಸಮ್ಮಿಶ್ರ ಅಥವಾ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಿದ್ದರೂ ಯಾರೂ ಇದರಿಂದ ವಿಚಲಿತರಾಗಬೇಕಾಗಿಲ್ಲ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ದೈವ ಭಕ್ತಿಯನ್ನು ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹ ಪೀಡಾಪರ ಸ್ತೋತ್ರವನ್ನು ತಿನ್ನಿದ ದೇವತಾ ಅಥವಾ ನವಗ್ರಹಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪಾರಾಯಣ ಇತ್ಯಾದಿಗಳು ಮಾಡೋದ್ರಿಂದಲೂ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಅಥವಾ ದಾನ ಮಾರ್ಗದ ಮಾಡೋದ್ರಿಂದಲೂ ನಿಮ್ಮ ದೋಷಗಳು ಕಳೆದುಕೊಳ್ತವೆ ಅಲ್ಲದೆ ಈ ಮಧ್ಯೆ ಮಧ್ಯೆ ಬರತಕ್ಕಂಥ ಈ ಹಬ್ಬ ಹರಿದಿನಗಳು ಉದಾಹರಣೆಗೆ ಈಗ ಬರ್ತಕ್ಕಂಥ ಈ ನವರಾತ್ರಿಯ ಒಂಬತ್ತು ದಿನಗಳ ಪರ್ವಕಾಲ ಮತ್ತು ವಿಜಯದಶಮಿ ವಿದ್ಯಾದಶಮಿಯ ಪರ್ವಕಾಲದಲ್ಲಿ ವಿಶೇಷವಾಗಿ ನೀವು ಯಾವುದೇ ಒಂದು ದೇವಿಗೆ ಸಂಬಂಧಪಟ್ಟ ಭಕ್ತಿ ಸ್ತುತಿ ಶ್ಲೋಕ ಪ್ರಾರ್ಥನೆ ದೇವರುಗಳ ಸಂದರ್ಶನ ಅಥವಾ ಆಮ್ನವರಿಗೆ ಸಂಬಂಧಪಟ್ಟ ಯಾವುದೇ ವಿಶೇಷವಾದ ಅರ್ಚನೆ ಕುಂಕುಮಾರ್ಚನೆ ಬಾಗಿನ ಉಡಿ ತುಂಬ ಮುಂತಾದ ಸೇವೆಗಳನ್ನು ಮಾಡ್ತಾ ಬಂದರೆ ನಿಮಗೆಲ್ಲರಿಗೂ ಹೆಚ್ಚಿನ ಒಂದು ಅವಕಾಶಗಳು ಹೆಚ್ಚಿನ ಒಂದು ಆರೋಗ್ಯ ಶಕ್ತಿ ಎಲ್ಲಗಳು ಸಿಗಲಿವೆ ಆಮ್ನವರ ಅರುಗಳಿಂದ ಎಲ್ಲರಿಗೂ ಆರೋಗ್ಯ ಶಕ್ತಿ ರೀತಿ ಜಲ ಸಮಸ್ತ ಲೋಕಕ್ಕೆ ಸನ್ಮಂಗಲವಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಾಹಿನಿಗೆ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಮ್ಮ ಸನ್ಮಂಗಲ